ನಮಸ್ತೆ ನಾನು ಅಪ್ಪಣ್ಣ ಭಟ್ ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸೊ ಇಲ್ಲಿ ನಿಮ್ಗೆ ಕಾಣ್ತಾ ಇರುವಾಗೆ ಇವತ್ತಿನ ವೀಡಿಯೋದು ಮುಖ್ಯವಾದ ವಿಚಾರ ಏನಂತಂದರೆ ಎಲ್ ಎಲ್ ಬಿ ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟ ಹಾಗೆ ಆ ಸಿಲೆಬಸನ್ನು ಎಕ್ಸ್ಪ್ಲೇನ್ ಮಾಡುವಂಥ ಒಂದು ವಿಷಯವನ್ನು ನಾನು ಹೇಳ್ತಾ ಇದ್ದೇನೆ ಯಾಕೆಂದರೆ ಈ ಎಲ್ ಎಲ್ ಬಿ ಎಕ್ಸಾಮ್ಸ್ಗೆ ಏನಾಗ್ತದೆ ಅಂತಂದರೆ ಇತ್ತೀಚೆಗೆ ನ್ಯೂ ಕ್ರಿಮಿನಲ್ ಲಾಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ನ್ಯೂ ಕ್ರಿಮಿನಲ್ ಲಾಸನ್ನು ಇಂಟ್ರೊಡ್ಯೂ ಮಾಡಿರೋ ಸಂದರ್ಭದಲ್ಲಿ ಎಲ್ರಿಗೂ ಒಂದು ತಲೆಬೆಸಿ ಆಗುವಂಥದ್ದು ಯಾಕೆಂದರೆ ಕ್ರಿಮಿನಲ್ ಲಾ ಒನ್ ಅಂದರೆ ನಮ್ಮ ಐ ಪಿ ಸಿ ಅದು ಬಿ ಎನ್ ಎಸ್ ಆಗಿ ಕನ್ವರ್ಟ್ ಆಗಿದೆ ಅದು ಕ್ರಿಮಿನಲ್ ಲಾ ಟೂ ಅಂದರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅದೇನಾಗಿದೆ ಆ ಸಿ ಆರ್ ಪಿ ಸಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಪ್ಲಸ್ ಅಲಾಂಗ್ ವಿತ್ ಜುವಲ್ ಜಸ್ಟಿಸ್ ಆ್ಯಕ್ಟ್ ಅದೆಲ್ಲ ಇದೆ ಪ್ರೊಬೇಷನ್ ಆಫ್ ಅಪಿಂಡಸ್ ಆ್ಯಕ್ಟ್ ಇನ್ನು ಲಾ ಆಫ್ ಎವಿಡೆನ್ಸ್ ಅಂತ ಇದೆ ಅದು ಕೂಡ ನಾವು ನೋಡೋ ಪ್ರಕಾರ ಈ ಎವಿಡೆನ್ಸ್ ಆ್ಯಕ್ಟ್ನ ಭಾರತೀಯ ಸಾಕ್ಷಿ ಅಧಿನಿಯಮ ಅಂತ ಆಗಿದೆ ಸೊ ಈ ಸಂದರ್ಭದಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗಳು ಕೂಡ ಸ್ವಲ್ಪ ಗಾಬರಿ ಆಗುತ್ತೆ ಯಾವ ರೀತಿ ಓದಬೇಕು ಯಾಕಂದರೆ ಟೆಕ್ಸ್ಟ್ ಬುಕ್ ಇರೋದಿಲ್ಲ ನ್ಯೂ ಅಪ್ಡೇಟೆಡ್ ಟೆಕ್ಸ್ಟ್ ಬುಕ್ ಇರೋದಿಲ್ಲ ಇದ್ದರೂ ಸಹ ಹೊಸ ಬೇರ್ಯಾಕ್ಟ್ ಬಂದಿರತ್ತೆ ಬೇರ್ಯಾಕ್ಟ್ ಟೊಟ್ಟಿಗೆ ಹೇಗೆ ಓದಬೇಕು ಹೇಳೋಂಥ ಬಹಳಷ್ಟು ಸರ್ವೇ ಸಾಮಾನ್ಯ ಈ ಒಂದು ವಿಚಾರಗಳು ಇದನ್ನು ನಾವು ಕಳೆದ ಒಂದು ಯಾವಾಗ ಇಂಪ್ಲಿಮೆಂಟ್ ಆಗಿದೆ ಜುಲೈಯಿಂದ ಯಾವಾಗ ಇಂಪ್ಲಿಮೆಂಟ್ ಆಗಿದೆ ಆವಾಗಲಿಂದ ಎಲ್ಲ ಸ್ಟೂಡೆಂಟ್ಸ್ಗಳ ಆ ಒಂದು ಖಾತರಿತನ್ನು ನಾವು ಕಾಣ್ತಾ ಇದ್ದೇವೆ ಅದು ಈಗ ಕೆ ಎಸ್ ಎಲ್ ಯು ಸಿಲೆಬಸ್ ಪ್ರಕಾರ ಹೊಸ ಕ್ರಿಮಿನಲ್ ಲಾಸ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಸೊ ಆ ಕಾರಣಕ್ಕೆ ಫಸ್ಟ್ ನಾನು ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿಯನ್ನು ಪ್ರಾರಂಭ ಮಾಡ್ತೇನೆ ಲಾ ಎಲ್ ಎಲ್ ಬಿ ಲೆಕ್ಚರ್ ಸಿರೀಸ್ ಅಂತ ಹೇಳುವಂಥ ಆ ಒಂದು ಸೀರೀಸಲ್ಲಿ ಯಾಕೆಂದರೆ ಇಲ್ಲಿ ತನಕ ಏನಾಗಿತ್ತಂತಂದರೆ ನಮ್ಮ ಅಭಿಜನ ಲಾ ಸೀರೀಸ್ ಕೇವಲ ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಮಾತ್ರ ನಾವು ಕೋರ್ಸನ್ನು ಕೊಡ್ತಿದ್ವಿ ಆಮೇಲೆ ಆ ಒಂದು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಈ ಕೋರ್ಸನ್ನು ಎಕ್ಸ್ಟೆಂಡ್ ಮಾಡಿದ್ವಿ ಬಟ್ ಈಗ ಎಲ್ ಎಲ್ ಬಿ ಸ್ಟೂಡೆಂಟ್ಸ್ಗಳು ಕೂಡ ಇದನ್ನು ಎಕ್ಸ್ಟೆಂಡ್ ಮಾಡ್ತೇವೆ ಕನ್ನಡದಲ್ಲಿ ಇನ್ನು ಸ್ವಲ್ಪ ದಿನಗಳಲ್ಲಿ ಇಂಗ್ಲೀಷಲ್ಲೂ ಕೂಡ ಎಕ್ಸ್ಪ್ಲೇ ಆ ಒಂದು ಕೋರ್ಸನ್ನು ನಾವು ಪ್ರಾರಂಭ ಕಂಟಿನ್ಯೂ ಮಾಡ್ತೇವೆ ಸೊ ಹೀಗೆ ಇರುವಾಗ ಈ ಕ್ರಿಮಿನಲ್ ಲಾ ಟು ಅಂತ ಬಂದಾಗ ಏನಾಗುತ್ತೆ ಸಿಲೆಬಸ್ ನೋಡೋಣ ಫಸ್ಟ್ ಸಿಲೆಬಸ್ ಪ್ರಕಾರ ಯಾವ್ದು ಯಾವ್ದು ಹೇಗಿರುತ್ತೆ ಅಂತ ಹೇಳುವಂಥದ್ದು ಕೆ ಎಸ್ ಎಲ್ ಯು ವೆಬ್ಸೈಟ್ ಮಾಡಿ ನೋಡಬೇಕು ಸೊ ಕೆ ಎಸ್ ಎಲ್ ಯು ವೆಬ್ಸೈಟ್ ಅಂದರೆ ಯಾವುದು ಸೊ ನಿಮ್ಗೆ ಗೊತ್ತಿರೋ ಕೆ ಎಸ್ ಎಲ್ ಯು ವೆಬ್ಸೈಟ್ ಇರುವಂಥದ್ದು ಇದರಲ್ಲಿ ನೀವು ಅಕಾಡೆಮಿಕ್ ಸೆಕ್ಷನ್ಗೆ ಹೋದ್ರೆ ಸಿಲೆಬಸ್ ಸಿಗುತ್ತೆ ಅಲ್ವಾ ಸಿಲೆಬೈ ಅಂತ ಹೇಳಿರುವಂಥದ್ದು ಅದರಲ್ಲಿ ನೋಡಿ ತ್ರೀ ಇಯರ್ಸ್ ಎಲ್ ಎಲ್ ಬಿ ಡಿಗ್ರಿ ಪ್ರೋಗ್ರಾಮ್ ಫೈವ್ ಇಯರ್ಸ್ ಬಿ ಎಲ್ ಎಲ್ ಬಿ ಇಯರ್ಸ್ ಬಿ ಬಿ ಎಲ್ ಎಲ್ ಬಿ ಅದೆಲ್ಲ ಕೂಡ ನೋಡ್ತೇವೆ ಬಟ್ ಹೊಸ ಇದು ನೋಡಿ ಹೊಸ ಇಲ್ಲಿ ನಿಮ್ಗೆ ಕಾಣ್ತಾ ಇದ್ರೆ ನ್ಯೂ ಕ್ರಿಮಿನಲ್ ಲಾಸ್ಗೆ ಸಂಬಂಧಪಟ್ಟ ಹಾಗೆ ತ್ರೀ ಇಯರ್ಸ್ ಇರಲಿ ಫೈವ್ ಇಯರ್ಸ್ ಇರಲಿ ವಿ ಹ್ಯಾವ್ ದ ಸೇಮ್ ಒಂದೇ ಸಿಲೆಬಸ್ಸು ಅದು ವ್ಯೂ ಅಂತ ಹೇಳಿ ಇಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮಗೆ ಇಲ್ಲಿ ಬರುವಂಥದ್ದು ಸೊ ಇಲ್ಲಿ ನಾವು ನೋಡೋ ಪ್ರಕಾರ ಏನಾಗುತ್ತೆ ಅಂತಂದರೆ ನೋಡಿ ಸಿಲೆಬಸ್ ಒನ್ ಕ್ರಿಮಿನಲ್ ಲಾ ಒನ್ ಕ್ರಿಮಿನಲ್ ಲಾ ಟು ಹಾಗೂ ಲಾ ಆಫ್ ಎವಿಡೆನ್ಸ್ ಅಂತ ಹೇಳಿ ಇಲ್ಲಿ ನಾವು ಕಾಣ್ತೇವೆ ಸೊ ಇದರಲ್ಲಿ ಇದನ್ನು ನಾನು ಬೇರೆ ಪಿ ರೆಡ್ಯೂಸ್ ಮಾಡಿದ್ದೇನೆ ಬಟ್ ನಿಮಗೆ ಅಂದರೆ ಎಲ್ಲಿ ಸಿಗಬೇಕು ಈಗ ಸಿಲೆಬಸ್ ಎಲ್ಲಿ ಸಿಗುತ್ತೆ ಹೇಳುವಂಥದ್ದು ಕ್ರಾಸ್ ಚೆಕ್ ವೆರಿಫೈ ಮಾಡಬೇಕಂದ್ರೆ ಯು ಕ್ಯಾನ್ ಗೋ ಲೈಕ್ ದಿಸ್ ಈ ರೀತಿ ನಾವು ಮಾಡಿ ಹೋಗ್ಬೋದು ಸೊ ಈ ಇದನ್ನು ಐ ಆಮ್ ಸ್ಟಾರ್ಟಿಂಗ್ ಈ ಇದನ್ನು ಸ್ಟಾರ್ಟ್ ಮಾಡ್ತೇನೆ ಯಾಕೆಂದರೆ ಇದು ತ್ರೀ ಇಯರ್ಸ್ ಎಲ್ ಎಲ್ ಬಿ ಎಲ್ ಎಲ್ ಬಿ ಥರ್ಡ್ ಸೆಮಿಸ್ಟ್ರಿಗೆ ಇರುವಂಥದ್ದು ತ್ರೀ ಇಯರ್ಸ್ ಎಲ್ ಎಲ್ ಬಿ ಇನ್ನು ಫೈ ಇಯರ್ಸ್ ಆದರೆ ಬಿ ಬಿ ಎಲ್ ಎಲ್ ಬಿ ಬಿ ಎಲ್ ಎಲ್ ಬಿ ಬಿ ಕಾಮ್ ಎಲ್ ಎಲ್ ಬಿ ರಿ ಸಹ ಏಳನೇ ಸೆಮಿಸ್ಟ್ರಲ್ಲಿ ನಾವು ಕಾಣ್ತೇವೆ ಸೊ ಈ ಏಳನೇ ಸೆಮಿಸ್ಟ್ರ್ ಈ ಎರಡೂ ಇದನ್ನು ಕಂಬೈನ್ ಮಾಡಿ ಯಾರಿಗೆ ಈ ಸಲ ಯಾರು ಸೆಮಿಸ್ಟ್ರಲ್ಲಿ ಓದ್ತಿದ್ದಾರೆ ಅವರಿಗೆ ಈ ಕಾನೂನಿದ್ರೆ ಸೊ ಎಲ್ ಎಲ್ ಬಿ ಸ್ಟೂಡೆಂಟ್ಸ್ಗಳಿಗೆ ವಿ ಆರ್ ಸ್ಟಾರ್ಟಿಂಗ್ ಅ ಕೋರ್ಸ್ ಅದ್ರ ಬಗ್ಗೆ ಆಮೇಲೆ ಹೇಳ್ತೇನೆ ಬಟ್ ಸಿಲೆಬಸ್ ಅರ್ಥ ಮಾಡ್ಕೊಳ್ಳೋಣ ಕೋರ್ಸ್ಗೆ ಜಾಯಿನ್ ಆಗಿ ಜಾಯಿನ್ ಆಗದೆ ರೀ ಬಟ್ ಸಿಲೆಬಸ್ ಅನ್ನು ನಾವು ಸರಿ ಅರ್ಥ ಮಾಡ್ಕೊಳ್ಬೇಕು ಅದನ್ನು ನಾನು ಹೇಳ್ತೇನೆ ಸೊ ನೋಡಿ ಇದರಲ್ಲಿ ಮೂರು ಆ್ಯಕ್ಟ್ಗಳನ್ನು ಓದುವಂತಹ ಇದು ಬರುತ್ತೆ ಕ್ರಿಮಿನಲ್ ಆಕ್ ಟೂ ಅಲ್ಲಿ ಒಂದು ಬಿ ಎನ್ ಎಸ್ ಎಸ್ ಅಂದ್ರೆ ಭಾರತೀಯ ನಾಗರಿಕ ಸುರಕ್ಷಾ ಸಿ ಆರ್ ಪಿ ಸಿ ಮುಂಚೆ ಆಗಿತ್ತು ಅದರ ನಂತರ ಜುವಿನಲ್ ಜಸ್ಟಿಸ್ ಆಕ್ಟ್ ಆಯಿತಾ ಅದು ಒಂದು ಹಾಗೆ ಪ್ರೊಬೇಷನ್ ಆಫ್ ಅಫೆಂಡರ್ಸ್ ಆಕ್ಟ್ ಸೊ ನಾವು ಯೂಶಲಿ ನೋಡುವ ಹಾಗೆ ಇಲ್ಲಿ ನಾವು ನೋಡೋದು ಐದು ಯೂನಿಟ್ ಇರುತ್ತೆ ನಿಮಗೆ ಅಲ್ವಾ ಐದು ಯೂನಿಟ್ಸ್ಗಳಲ್ಲಿ ನಾವು ನೋಡ್ಬೋದು ಐದು ಚಾಪ್ಟರ್ಸ್ಗಳ ಥರ ಸೊ ಅದನ್ನು ನಾವು ಬೇರೆ ಪಿ ಪಿ ಟಿ ಮುಖಾಂತರ ಐ ಐ ಶೋ ಯು ಬಟ್ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಒಂದು ಲಾಸ್ಟ್ ಸಿಲೆಬಸ್ ಲಾಸ್ಟ್ ಯಾವ ಇದನ್ನು ರೆಫರ್ ಮಾಡಬೇಕಂತ ಕೊಟ್ಟಿದ್ದಾರೆ ಪ್ರಿಸ್ಕ್ರೈಬ್ ಬುಕ್ ಸೊ ರತ ಲಾಲ್ ಆ್ಯಂಡ್ ಧೀರ ಲಾಲ್ ಅದು ಲೈಕ್ ಈಗ ಅಪ್ಡೇಟೆಡ್ ವರ್ಷನ್ ಬಂದಿದೆ ಬಟ್ ಇಟ್ಸ್ ಟೂ ಹ್ಯೂಜ್ ಹಾಗೆ ಚಂದ್ರಶೇಖರ್ ಪಿಳ್ಳೈ ಇದೆಲ್ಲ ಕೂಡ ವೆರಿ ಸ್ಟ್ಯಾಂಡರ್ಡ್ ಬುಕ್ಸು ಅದನ್ನು ಕೂಡ ಈಗಲೂ ಕೂಡ ನೀವು ರೆಫರ್ ಮಾಡ್ಬೋದು ಬಟ್ ಸೆಕ್ಷನ್ ನಂಬರ್ ಒಂದು ಚೇಂಜ್ ಮಾಡಿ ಅರ್ಥ ಮಾಡ್ಕೊಡ್ಬೇಕು ಮತ್ತು ಕೆಲವೊಂದು ಸ್ವಲ್ಪ ಇರೋ ಮೂರು ಆ್ಯಕ್ಟ್ಗಳಲ್ಲಿ ಬಿ ಎನ್ ಎಸ್ ತುಂಬ ಬದಲಾವಣೆ ಆಗಿರುವಂಥದ್ದು ತುಂಬ ಬದಲಾವಣೆ ಆಗಿದೆ ಸುಮಾರು ಎಂಬತ್ತೈದು ಬದಲಾವಣೆ ಆಗಿದೆ ಬಟ್ ನಿಮಗೆ ಎಲ್ ಎಲ್ ಬಿ ದೃಷ್ಟಿಕೋನದಲ್ಲಿ ನಾವೆಲ್ಲದೂ ಸ್ಟಡಿ ಮಾಡಬೇಕಾಗಿಲ್ಲ ಅವಶ್ಯಕತೆ ಇರುವಂಥದ್ದನ್ನು ಮಾತ್ರ ಸಿಲೆಬಸ್ ಪ್ರಕಾರ ನಾವು ನೋಡ್ತೇವೆ ಯಾಕೆಂದರೆ ಬಿ ಎನ್ ಎಸ್ ಎಸ್ ಹೇಳುವಂಥದ್ದು ದಿಟ್ಸ್ ಅ ವೆರಿ ವಾಸ್ಟ್ ಥಿಂಗ್ ನಿಮಗೆ ಬರೀ ಒಂದು ನಾಲ್ಕು ಯೂನಿಟ್ಸ್ಗಳಲ್ಲಿ ವೆರಿ ಪ್ರಿಸ್ಕ್ರೈಬ್ಡ್ ಆಗಿ ಇಂತಿಂತದ್ದೇ ಓದಬೇಕಂತ ನೀಡಿದ್ದಾರೆ ಸೊ ನಿಮಗೆ ಒಂದು ಕ್ಲಾರಿಟಿ ಇರುತ್ತೆ ಇನ್ ಇಷ್ಟನೇ ಓದಿದರೆ ಸಾಕು ಅಂತ ಅದನ್ನೇ ನೀವು ಸರಿಯಾಗಿ ಓದಿದರೆ ಓಕೆ ಐ ಅಶೂರ್ ಯು ನೀವು ಸರಿಯಾಗಿ ಬ ಓದಂಥದ್ದು ರೀತಿಯಲ್ಲಿ ಓದಿ ಸರಿಯಾಗಿ ಬರೆದರೆ ಆನ್ಸರ್ ಮಾಡಿದರೆ ಆನ್ಸರ್ ಅಂದರೆ ಈಗ ಒಟ್ಟೊಟ್ಟು ಅಲ್ಲ ಲೈಕ್ ಸೆಕ್ಷನ್ಗಳ ಇಂಗ್ರೀಡಿಯೆಂಟ್ಸ್ಗಳನ್ನು ಸರಿಯಾಗಿ ಬರೆದ್ರೆ ಖಂಡಿತವಾಗೂ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಓಕೆ ನಾವು ಆ ಮೆಥಡ್ ಮತ್ತು ಅಪ್ರೋಚ್ ಸರಿಯಾಗಿ ಮಾಡ್ಕೊಳ್ಬೇಕು ಯಾಕೆಂದರೆ ಬೇರೆ ಆ್ಯಕ್ಟ್ ರೀಡಿಂಗ್ ಬಹಳ ಅವಶ್ಯಕತೆ ಇದೆ ಬೇರೆ ಅನ್ನು ಓದಲೇಬೇಕು ಯಾಕೆಂದರೆ ನಿಮಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಸ್ನೂ ಕೂಡ ಅದು ಹೆಲ್ಪ್ ಆಗುತ್ತೆ ಆಯಿತಾ ಸೊ ಇದು ರೆಫ್ರೆನ್ಸ್ ಬುಕ್ಸ್ಗಳನ್ನು ನೋಡ್ಬೋದು ಅಂತ ಹೇಳಿ ಇಲ್ಲೆಲ್ಲ ಹೇಳ್ತಾರೆ ಪ್ರಿಸ್ಕ್ರೈಬ್ ಬುಕ್ಕು ಮತ್ತು ರೆಫ್ರೆನ್ಸ್ ಬುಕ್ಸು ಸೊ ಇದನ್ನು ನಾವು ಡೀಟೇಲಾಗಿ ನೋಡೋಣ ಒಂದೊಂದಾಗಿ ಸಿಲೆಬಸ್ ಪ್ರಕಾರ ವಿಳಿಸಿ ಯಾವುದೋದು ಅಂತ ಹೇಳಿ ಓಕೆ ಆ್ಯಸ್ ಪರ್ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಸಿಲೆಬಸ್ ಪ್ರಕಾರ ಇಲ್ಲಿರುವಂಥದ್ದು ಸೊ ಒಂದು ಹೊಸದಾಗಿ ಕೋರ್ಸ್ ಸ್ಟಾರ್ಟ್ ಆಗ್ತದೆ ಆ್ಯಕ್ಚುಲಿ ಫೈವ್ ಥೌಸಂಡ್ ರುಪೀಸು ಬಟ್ ಒಂದೂವರೆ ಸಾವಿರಕ್ಕೆ ಯು ವಿಲ್ ಬಿ ಗೆಟ್ಟಿಂಗ್ ಮಿನಿಮಮ್ ಫಾರ್ಟಿ ವಿಡಿಯೋಸ್ ಯಾಕೆಂದರೆ ನವಂಬರ್ ಲೆವೆಂತಿಂದ ಪ್ರತಿದಿನ ಒಂದೊಂದು ರೆಕಾರ್ಡೆಡ್ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇದ್ದಾನೆ ಓಕೆ ಪ್ರತಿದಿನ ಬೈ ಒಂದು ನಲ್ವತ್ತು ವೀಡಿಯೋಸ್ ಅಂತ ಹೇಳಿದ್ರೆ ವಾರದಲ್ಲಿ ಒಂದು ಐದು ದಿನ ಐದು ದಿನ ನಾನು ಅಪ್ಲೋಡ್ ಮಾಡ್ತೇವೆ ರೆಕಾರ್ಡೆಡ್ ವೀಡಿಯೋಸು ಹಾಗೆ ನಿಮಗೆ ಡಿಸೆಂಬರ್ ಮೂವತ್ತೊಂದರೊಳಗೆ ಈ ಕೋರ್ಸ್ ಮುಗಿಯುತ್ತೆ ಓಕೆ ಬಟ್ ವ್ಯಾಲಿಡಿಟಿ ಒಂದು ವರ್ಷ ತನಕ ಇರುತ್ತೆ ಅದರ ಡೀಟೇಲ್ ಲಾಸ್ಟಿಗೆ ಹೇಳ್ತೇನೆ ಅದ್ರದ್ದು ಡಿಸ್ಕ್ರಿಪ್ಷನ್ ಎಲ್ಲ ಕೂಡ ನಾನು ಯೂಟ್ಯೂಬ್ ಡಿಸ್ ಈ ಯೂಟ್ಯೂಬ್ ಲಿಂಕಲ್ಲಿ ಕೊಟ್ಟಿದ್ದೇನೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಅಲ್ಲಿ ಕೊಟ್ಟಿದ್ದೇನೆ ಅದನ್ನು ನೀವು ರೆಫರ್ ಮಾಡ್ಬೋದು ಸೊ ಇಲ್ಲಿ ನೋಡಿ ಇಂಟ್ರೊಡಕ್ಷನ್ ಸೊ ಫಸ್ಟ್ ಯೂನಿಟ್ ಅಂತ ಬಂದಾಗ ನಾವೇನು ನೋಡ್ತೇವೆ ಕ್ರಿಮಿನಲ್ ಪ್ರೊಸೀಜರ್ ಇದೊಂದು ಲಾ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಇದೊಂದು ಪ್ರೊಸೀಜರ್ ಲಾ ಕಂಪ್ಲೀಟ್ ಈ ಸಿಲೆಬಸ್ ಏನಂತ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಇದೇ ವಿಡಿಯೋದಲ್ಲಿ ಹೇಳ್ತೇನೆ ಸೊ ನೋಡಿ ಅರ್ಥ ಮಾಡ್ಕೊಳ್ಳಿ ಕ್ರಿಮಿನಲ್ ಪ್ರೊಸೀಜರ್ ಅಂತ ಏನಿದೆ ಈಗ ನಮಗೆ ಭಾರತೀಯ ನ್ಯಾಯಸಮಿತಿ ಐ ಪಿ ಸಿ ಎಲ್ಲ ಈ ತಪ್ಪು ಮಾಡಿದರೆ ಈ ರೀತಿ ಅಂತ ಈ ಪನಿಷ್ಮೆಂಟ್ ಅಂತ ಹೇಳ್ತಾರೆ ಬಟ್ ಪನಿಷ್ಮೆಂಟ್ ಆಗಿ ಆಮೇಲೆ ಅಂದರೆ ಹೇಗೆ ಪನಿಷ್ಮೆಂಟ್ ಯಾವ ರೀತಿಯಲ್ಲಿ ಪ್ರೊಸೀಜರ್ ಹೇಗೆ ಹೇಳುವಂಥದ್ದೆಲ್ಲ ತಿಳ್ಕೊಳ್ಳಿಕ್ಕೆ ಕ್ರಿಮಿನಲ್ ಪ್ರೊಸೀಜರ್ ಬೇಕು ಆ ವ್ಯವಸ್ಥೆ ಬೇಕು ಟ್ರೈಯಲ್ ಇರ್ಬೋದು ಕೋರ್ಟಲ್ಲಿ ಎವಿಡೆನ್ಸ್ ತೊಗೊಳುವಂಥದ್ದು ಆ ಮೀನಿಂಗ್ ಮತ್ತು ಇಂಪಾರ್ಟೆನ್ಸ್ ಕ್ರಿಮಿನಲ್ ಪ್ರೊಸೀಜರ್ನ ಪ್ರಾಮುಖ್ಯತೆ ಏನು ಅಂತ ಹೇಳುವಂಥದ್ದು ಅದಾದ ನಂತರ ನೆಕ್ಸ್ಟ್ ಟಾಪಿಕ್ ಏನು ಇದನ್ನು ನಾವು ಹೀಗೆ ಕ್ಲಾಸಿಫಿಕೇಶನ್ ಮಾಡಿದ್ದೇವೆ ಒಂದೊಂದು ಯೂನಿಟಲ್ಲಿ ಒಂದು ಆರೇಳು ಟಾಪಿಕ್ಸ್ಗಳಂತ ಹೇಳಿ ನಿಮಗೆ ಕೊಟ್ಟಿರುವಂಥದ್ದೇ ಸಿಲೆಬಸ್ ಕೊಟ್ಟಿರುವಂಥದ್ದೇ ಬಟ್ ನಾವು ಒಂದು ನಂಬರ್ ರೀತಿ ಹಾಕಿ ಕೊಟ್ಟಿದ್ದೇವೆ ಅಷ್ಟೇ ಇನ್ನೊಂದೇನು ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿಯ ಸೇಲ್ ಆ್ಯಂಡ್ ಫೀಚರ್ಸ್ ಅದ್ರದ್ದು ಇಂಪಾರ್ಟೆಂಟ್ ಏನು ಹೈಲೈಟ್ಸ್ ಏನು ಈಗ ಉದಾಹರಣೆಗೆ ತುಂಬ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಸಿಸ್ಟಮನ್ನು ತಂದಿದ್ದಾರೆ ಅಥವಾ ವಿಕ್ಟಿಮ್ ಸೆಂಟ್ರಿಕ್ ವಿಕ್ಟಿಮ್ಗೆ ಜಾಸ್ತಿ ಹೆಲ್ಪ್ ಆಗುವಾಗೆ ಹಾಗೆ ಪೊಲೀಸ್ ಆಫೀಸರ್ಸ್ ಪವರ್ಸ್ಗಳನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಹಾಗೆ ಬೇರೆ ಬೇರೆ ಕಾನ್ಸ್ಟಿಟ್ಯೂಷನ್ ಡೈಮೆನ್ಷನ್ಸ್ ಕಾನ್ಸ್ಟಿಟ್ಯೂಷನಲ್ಲಿ ಈಗ ರೈಟ್ ಟು ಸೆಲ್ಫ್ ಇನ್ಕ್ರಿಮಿನೇಷನ್ ರೈಟ್ ಅಗೇನ್ಸ್ಟ್ ಸೆಲ್ಫ್ ಇನ್ಕ್ರಿಮಿನೇಷನ್ ಅಂತ ಹೇಳ್ತಾರೆ ಅಥವಾ ಡಬಲ್ ಜಿಯೋ ಒ ಆ ಪ್ರಿನ್ಸಿಪಲ್ಸ್ಗಳು ಕೂಡ ಇಲ್ಲಿ ಇವೆ ನಾವು ಇದನ್ನು ನೋಡ್ಬೋದು ಭಾರತ ಸಿ ಆರ್ ಬಿ ಸಿಲು ಇತ್ತು ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿಯಲ್ಲೂ ನಾವು ಕಾಣ್ಬೋದು ಕೆಲವೊಂದು ಕಾನ್ಸ್ಟಿಟ್ಯೂಷನ್ ಇದನ್ನು ಹೊರತುಪಡಿಸಿ ಕೂಡ ಇಲ್ಲಿ ಹೇಳಿದ್ದಾರೆ ಹ್ಯಾಂಡ್ ಕಫಿಂಗ್ ಇರ್ಬೋದು ಅದರದ್ದು ವಿರುದ್ಧವಾಗಿ ಕೂಡ ಹೇಳ್ತಾರೆ ಪ್ಲೀ ಬಾರ್ಗೇನಿಂಗ್ ಕೆಲವೊಂದೆಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ನ ವಿರುದ್ಧ ಬಟ್ ಈಗ ಅದೇನು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಅಲ್ಲ ಬಟ್ ಆ ಕಾನ್ಸ್ಟಿಟ್ಯೂಷನ್ ಬೇರೆ ಬೇರೆ ಡೈಮೆನ್ಷನ್ಸ್ ಏನು ಅಂತ ಹೇಳಿ ನಾವು ತಿಳ್ಕೊಳ್ಬೇಕು ನೆಕ್ಸ್ಟ್ ಡೆಫಿನಿಷನ್ಸು ಡೆಫಿನಿಷನ್ಸ್ ತುಂಬ ಇದೆ ಬಟ್ ಇಲ್ಲಿ ಹೈಲೈಟ್ ಆಗಿ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ ಒಫೆನ್ಸ್ ಅಂದರೆ ಯಾವುದು ನಾನ್ ಬೇಲೆಬಲ್ ಒಫೆನ್ಸ್ ಬೇಲೆಬಲ್ ಒಫೆನ್ಸು ಕಾಗ್ನಸಬಲ್ ಒಫೆನ್ಸು ನಾನ್ ಕಾಗ್ನಝಬಲ್ ಒಫೆನ್ಸು ಅದನ್ನು ನೋಡಬೇಕು ಪ್ಲಸ್ ನಾಲ್ಕು ಹೊಸ ಡೆಫಿನೇಷನ್ನ ಇನ್ಕ್ಲೂಡ್ ಮಾಡಿದ್ದಾರೆ ಬೇಲ್ ಬೇಲ್ ಬಾಂಡ್ ಬಾಂಡ್ ಮತ್ತು ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಹೇಳುವಂಥ ಒಂದು ಹೊಸದಾದ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಮತ್ತು ಬದಲಾವಣೆ ಆಗಿದೆ ವಿಕ್ಟಿಮ್ ಮತ್ತು ಇನ್ವೆಸ್ಟಿಗೇಷನ್ ಹೇಳುವಂಥದ್ದಲ್ಲಿ ಒಂದು ಸಣ್ಣ ಚೇಂಜ್ ಆಗಿದೆ ಆಲ್ರೆಡಿ ಡೆಫಿನೇಷನ್ ಇತ್ತು ಅಲ್ಲಿ ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡಿದ್ದಾರೆ ಸೊ ಇದಕ್ಕೆ ಹೈಲೈಟ್ ಆಗಿ ಅವರು ಹೇಳ್ತಿದ್ದಾರೆ ನಿಮಗೆ ಸಿಲೆಬಸ್ ಕೊಡುವಾಗ ಯಾವುದ್ಯಾವುದು ಚೇಂಜ್ ಇಂಟ್ರೊಡ್ಯೂಸ್ ಮಾಡಿದಾರಲ್ಲ ಅದನ್ನೇ ಜಾಸ್ತಿ ಹೈಲೈಟ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದಿಷ್ಟೇ ಹೋದರೂ ಸಾಕಾಗುತ್ತೆ ಎಕ್ಸಾಮ್ಗೆ ಆ್ಯಕ್ಚುಲಿ ಹಾಗೆ ರೀಪ್ಲೇಡ್ ರಿಪ್ಲೇಸ್ ಪ್ರಾವಿಷನ್ಸ್ ರಿಲೇಟಿಂಗ್ ಟು ಆರ್ಗನೈಜೇಷನ್ ಡ್ಯೂಟೀಸ್ ಪವರ್ಸ್ ಆಫ್ ಕೋರ್ಟ್ಸ್ ಈಗ ನೋಡಿ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅಸಿಸ್ಟೆಂಟ್ ಸೆಷನ್ಸ್ ಜಡ್ಜ್ ಅವಗಳೆಲ್ಲ ಒಮಿಟ್ ಮಾಡಿಬಿಟ್ಟಿದ್ದಾರೆ ಈಗ ಆ ಕೋರ್ಟ್ ಫಂಕ್ಷನ್ ಮಾಡೋದಿಲ್ಲ ಸ ಅದೊಂದನ್ನು ತಿಳ್ಕೊಳ್ಬೇಕು ಅಥವಾ ಕೋರ್ಟ್ಸ್ಗಳ ಪವರ್ ಏನು ಕೆಲವೊಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್ನ ಪವರ್ ಜಾಸ್ತಿ ಆಗಿದೆ ಫೈನ್ ನೀಡುವಂಥದ್ರಲ್ಲಿ ಅಥವಾ ಪನಿಷ್ಮೆಂಟ್ ಕಮ್ಯುನಿಟಿ ಸರ್ವಿಸ್ ಅಂತ ಹೇಳೋದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಮತ್ತು ಇನ್ನೂ ಹೇಳಬೇಕಂದ್ರೆ ಜೆ ಜೆ ಎಮ್ ಎಸ್ ಸಿ ಅಂತ ಹೇಳುವ ಅವರದ್ದು ಪವರ್ ಜಾಸ್ತಿ ಮಾಡಿದ್ದಾರೆ ಓಕೆ ಹಾಗೆ ಪೊಲೀಸರು ಪವರ್ಸು ಜಾಸ್ತಿ ಮಾಡಿದ್ದಾರೆ ಕೆಲವೊಂದರಲ್ಲಿ ಆಯಿತಾ ಅದೊಂದು ಒಂದು ಇದು ಟಾಪಿಕ್ ಇದೆ ನಾವು ಜನರಲ್ಲಾಗಿ ತೊಗೊಳ್ಬೋದು ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಆಫ್ ಡೈರೆಕ್ಟ್ರೇಟ್ ಆಫ್ ಪ್ರಾಸಿಕ್ಯೂಷನ್ ಹೇಳುವಂಥದ್ರಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲೂ ಆ ಡಿಪಾರ್ಟ್ಮೆಂಟ್ಗಳನ್ನು ಸೆಟ್ ಮಾಡಬೇಕು ಅಂತ ಹೇಳಿ ಅದೊಂದು ಹೊಸದಾಗಿ ಒಂದು ಮೇಜರ್ ಚೇಂಜ್ ಡೈರೆಕ್ಟ್ರೇಟ್ ಆಫ್ ಪ್ರಾಸಿಕ್ಯೂಷನ್ ಅಂತ ಹೇಳಿ ಆಯಿತಾ ಸೊ ಇದೊಂದು ಇಂಪಾರ್ಟೆಂಟ್ ಇದು ಯಾವುದಾದ್ರು ರಿಪ್ಲೇಸ್ಡ್ ಪ್ರೊವಿಷನ್ಸ್ ಹೇಳುವಂತ ತಿಳ್ಕೊಳ್ಳುವಂಥದ್ದು ಹಾಗೆ ಇನಿಸ್ಟಿಯೇಷನ್ ಆಫ್ ಕ್ರಿಮಿನಲ್ ಕೇಸ್ ಯಾವುದೇ ಸಂದರ್ಭದಲ್ಲಿ ನೋಡಿ ನಮಗೆ ಕೇಸನ್ನು ಹೇಗೆ ಸ್ಟಾರ್ಟ್ ಮಾಡುವಂಥದ್ದು ಒಂದು ಎಫ್ ಐ ಆರ್ ಹಾಕಿರ್ಬೋದು ಅಲ್ವಾ ಅಥವಾ ಕೋರ್ಟಿಗೆ ಡೈರೆಕ್ಟಾಗಿ ಹೋಗಿ ಪ್ರೈವೇಟ್ ಕಂಪ್ಲೇಂಟ್ ನೀಡ್ತಾರೆ ಸೊ ಅದು ಲೈಕ್ ಕಂಪ್ಲೇಂಟ್ ಅಂತ ಹೇಳುವಂಥದ್ದು ಅಥವಾ ಕೆಲಸ ಪೊಲೀಸರು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ತಾರೆ ಎಫ್ ಐ ಆರ್ನ್ನು ರಿಜಿಸ್ಟರ್ ಮಾಡಿದೆ ಪ್ರಿಲಿಮಿನರಿ ಎನ್ಕ್ವೈರಿ ಅಂತ ಸ್ಟಾರ್ಟ್ ಮಾಡಿಬಿಡ್ಬೋದು ಅಥವಾ ಇಲ್ಲಿ ಜೀರೋ ಎಫ್ ಐ ಆರ್ ಅಂತ ಒಂದು ಹೊಸ ಕಾನ್ಸೆಪ್ಟ್ಸ್ಗಳು ಬಿ ಎನ್ ಎಸ್ ಅಲ್ಲಿ ಇರುವಂಥದ್ದು ಮುಂಚೆ ಇರಲಿಲ್ಲ ಬಟ್ ಕೆಲವೊಂದಿದೆ ಕಂಪ್ಲೇಂಟ್ ಫಸ್ಟ್ ಇನ್ಫಾರ್ಮೇಷನ್ ಹೇಳುವಂಥದ್ದೆಲ್ಲ ಇತ್ತು ಹಾಗೆ ಇನ್ವೆಸ್ಟಿಗೇಷನ್ ಪವರ್ಸ್ ಪೊಲೀಸರ ಇನ್ವೆಸ್ಟಿಗೇಟಿಂಗ್ ಪವರ್ ಏನು ಎಫ್ ಐಆರ್ ಆದ ನಂತರ ಆಫೆನ್ಸ್ ಅಲ್ಲಿ ಹೇಗೆ ನಾನ್ ಆಫೆನ್ಸ್ ಅಲ್ಲಿ ಹೇಗೆ ಈಗ ಜುಡಿಷರಿ ಎಕ್ಸಾಮ್ಗಾದರೆ ತುಂಬ ಡೀಟೇಲ್ ಆಗಿ ಓದಬೇಕಾಗತ್ತೆ ಬಟ್ ಎಲ್ ಎಲ್ ಬಿ ಅವರಿಗೆ ಇದು ಒಂದು ಲಿಮಿಟೆಡ್ ಇದರಲ್ಲಿ ಕೊಟ್ಟಿದ್ದಾರೆ ನಾವು ಅಷ್ಟೇ ತಿಳ್ಕೊಂಡ್ರೆ ಸಾಕು ಈಗ ಕನ್ಫ್ಯೂಷನ್ ಆ್ಯಂಡ್ ಸ್ಟೇಟ್ಮೆಂಟ್ ಮಾ ಇವರು ಪೊಲೀಸರು ಯಾವ ರೀತಿ ವಿಚಾರಣೆ ಮಾಡಬೇಕು ವಿಚಾರಣೆ ಮಾಡುವಾಗ ಯಾವ್ಯಾವ ವ್ಯಕ್ತಿಗಳನ್ನು ಕರಿಬೇಕು ಕರಿಬಾರ್ದು ಅಂದರೆ ಪೊಲೀಸ್ ಸ್ಟೇಷನ್ಗೆ ಕರಿಬೇಕು ಕರಿಬಾರ್ದು ಈಗ ವಯಸ್ಸಾದವ್ರನ್ನೆಲ್ಲ ಕರಿಬಾರ್ದು ಪೊಲೀಸ್ ಸ್ಟೇಷನ್ಗೆ ಸೊ ಹಾಗೆಲ್ಲ ಪವರ್ಸ್ ಇದೆ ಇದೊಂದಾಯಿತು ಹಾಗೆ ಪ್ರಿ ಓಕೆ ಪ್ರಿಲಿಮರಿ ಎನ್ಕ್ವೈರಿ ಜಸ್ಟ್ ಹೇಳಿದ್ರೆ ಹೊಸ ಕಾನ್ಸೆಪ್ಟ್ಸ್ಗಳು ಅದನ್ನು ತಿಳ್ಕೊಳ್ಳುವಂಥದ್ದು ಇರುತ್ತೆ ಹಾಗೆ ಇನ್ನು ಅರೆಸ್ಟ್ ಅರೆಸ್ಟಲ್ಲೂ ಕೂಡ ಹಲವಾರು ವಿಚಾರಗಳು ಬಂದಿವೆ ಯಾವ ಸಂದರ್ಭದಲ್ಲಿ ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡ್ಬೋದು ಅಂದರೆ ಅದು ಮೊದಲೇ ಇತ್ತು ಈಗಲೂ ಕೂಡ ಅದೇ ಕಂಟಿನ್ಯೂ ಮಾಡಿದ್ದಾರೆ ಆ ಪ್ರೊಸೀಜರು ಏನೇನು ಸೇಫ್ ಗಾರ್ಡ್ಸ್ ಲೀಗಲ್ ಇದು ಕೊಡಬೇಕು ಅಡ್ವೈಸ್ ಇವರಿಗೆ ಕೌನ್ಸಿಲನ್ನು ಪ್ರೊವೈಡ್ ಮಾಡಬೇಕು ಅವರಿಗೆ ಯಾವ ಗ್ರೌಂಡ್ ಮೇಲೆ ಅರೆಸ್ಟ್ ಮಾಡಿದ್ದಾರೆ ಅಂತ ತಿಳಿಸಬೇಕು ಇದೆಲ್ಲ ಕೂಡ ನಾವು ಕಾನ್ಸ್ಟಿಟ್ಯೂಷನ್ ಸೇಫ್ ಗಾರ್ಡ್ಸನ್ನು ಕೂಡ ನಾವು ಕಾಣ್ತೇವೆ ಹಾಗೆ ಪ್ರೊಕ್ಲಮೇಷನ್ನು ಪ್ರೊಕ್ಲಮೇಷನ್ ಯಾವ ರೀತಿ ಅದು ಸ್ವಲ್ಪ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ ಹ್ಯಾಂಡ್ ಕಫಿಂಗ್ ನಾನು ಆವಾಗಲೇ ಹೇಳಿದಾಗೆ ಹ್ಯಾಂಡ್ ಕಫಿಂಗ್ ಬಗ್ಗೆ ಬಹಳ ವಿಶೇಷವಾದಂಥ ಒಂದು ಪ್ರಾವಿಷನ್ ಇನ್ಕ್ಲೂಡ್ ಮಾಡಿದ್ದಾರೆ ಇಂತಿಷ್ಟು ಇಂತಿಂಥ ನಿರ್ದಿಷ್ಟವಾದಂಥ ಸಂದರ್ಭಗಳಲ್ಲಿ ಹ್ಯಾಂಡ್ ಕಫಿಂಗ್ ಮಾಡಬೇಕು ಮಾಡಬಾರ್ದು ಹೇಳುವಂಥದ್ದು ಮೊದಲು ಇದ್ರ ಬಗ್ಗೆ ಕ್ಲಾರಿಟಿ ಇರಲಿಲ್ಲ ಬಟ್ ಈಗ ಪೊಲೀಸರು ತಪ್ಸ್ಕೊಂಡು ಹೋಗುವಂಥ ಅಪರಾಧಿಗಳನ್ನು ಆರೋಪಿಗಳನ್ನು ಹ್ಯಾಂಡ್ ಕಫ್ ಕೈ ಕೊಡ ಹಾಕ್ಬೋದು ಅಂತ ಹೇಳಿ ಹೇಳ್ತಾರೆ ಆಯಿತಾ ಸೊ ಇದೆಲ್ಲ ಈ ಒಂದು ಯೂನಿಟ್ ಒನ್ ನಾವು ನಾವಿದೆಲ್ಲ ಕಾಣ್ತೇವೆ ಇನ್ನು ಸೆಕೆಂಡ್ ಯೂನಿಟ್ ಸೆಕೆಂಡ್ ಯೂನಿಟಲ್ಲಿ ಟ್ರಯಲ್ ಪ್ರೊಸೆಸ್ ಆ್ಯಂಡ್ ಕಮೆನ್ಸ್ಮೆಂಟ್ ಆಫ್ ಪ್ರೊಸೀಡಿಂಗ್ಸ್ ಸೊ ನೋಡಿ ಇದು ಫುಲ್ ಮ್ಯಾಜಿಸ್ಟ್ರೇಟ್ಗೆ ಸಂಬಂಧಪಟ್ಟದ್ದು ಟ್ರಯಲ್ ಆಗುವಂಥದ್ದು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಅಥವಾ ಸೆಷನ್ಸ್ ಕೋರ್ಟಲ್ಲೂ ಆಗುತ್ತೆ ತುಂಬ ಸೀರಿಯಸ್ ಕೇಸಸ್ಸು ಸೆಷನ್ಸ್ ಕೋರ್ಟಲ್ಲಿ ಆಗುವಂಥದ್ದು ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೆಲ್ಲ ನೋಡುವಂಥದ್ದು ಮ್ಯಾಜಿಸ್ಟ್ರೇಟು ಯಾವ ಸಂದರ್ಭದಲ್ಲಿ ಕಾಕ್ಸನ್ಸ್ ತಗೊಳ್ಬೋದು ಅದಕ್ಕೆ ತೊಗೊಳಲಿಕ್ಕೆ ಎಷ್ಟು ಟೈಮ್ ಲಿಮಿಟ್ ಇದೆ ಟೈಮ್ ಲಿಮಿಟಲ್ಲೇ ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂಥ ಸಂದರ್ಭದಲ್ಲಿ ಚಾರ್ಜಸನ್ನು ಫ್ರೇಮ್ ಮಾಡ್ತಾರೆ ಆ ಚಾರ್ಜಸ್ನ ಫ್ರೇಮ್ ಮಾಡುವಂಥದ್ದು ಹೇಗೆ ಅಥವಾ ಯಾವ್ಯಾವ ಚಾರ್ಜಸ್ಗಳನ್ನು ಜಾಯಿನ್ ಮಾಡ್ಬೋದು ಹೇಳುವಂಥದ್ದು ಹಾಗೆ ಯಾವಾಗ ಪ್ರೊಸೀಡಿಂಗ್ಸ್ ಇದಾಗತ್ತೆ ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಮುಂದುವರ್ಸ್ಕೊಂಡು ಹೋಗೋದು ಹೇಗೆ ಅಥವಾ ಹೇಗೆ ಡಿಸ್ಮಿಸಲ್ ಆಗುತ್ತೆ ಅದನ್ನು ನಾವು ಕಾಣ್ತೇವೆ ಹಾಗೆ ಸಮನ್ಸ್ ನೀಡುವಂಥದ್ದು ಪ್ರೊಸೆಸ್ ಟು ಕಂಪೆಲ್ ಅಪಿಯರೆನ್ಸ್ ಆ್ಯಂಡ್ ಪ್ರೊಡಕ್ಷನ್ ಆಫ್ ಥಿಂಗ್ಸ್ ಸಮನ್ಸ್ ನೀಡುವಂಥದ್ದು ವಾರೆಂಟ್ ನೀಡುವಂಥದ್ದು ಅಥವಾ ಸರ್ಚ್ ವಾರೆಂಟ್ ಇಶ್ಯೂ ಮಾಡುವಂಥದ್ದು ಇದೆಲ್ಲವೂ ಕೂಡ ಹಾಗೆ ಎಲೆಕ್ಟ್ರಾನಿಕ್ ಮೀನ್ಸ್ ಕಂಪಲ್ಸರಿಲಿ ಸಿ ಸರ್ಚ್ ಮಾಡುವಾಗ ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡಬೇಕು ಅಂತ ಹೇಳಿ ಬಿ ಎನ್ ಎಸ್ಸಲ್ಲಿ ಹೇಳ್ತಾರೆ ಸೊ ಅದರದ್ದು ಏನು ವಿಚಾರ ಅಂತ ನೋಡಬೇಕು ಹಾಗೆ ಸೆಕ್ಯೂರಿಂಗ್ ಪ್ರೆಸೆನ್ಸ್ ಆಫ್ ಸಕ್ಸಸ್ ಸೊ ಇವ್ರದ್ದೆಲ್ಲ ಪ್ರೆಸೆನ್ಸನ್ನು ತಗೊಳ್ಬೇಕು ಹೇಳುವಂಥದ್ದು ಇದು ಒಂದು ಹಾಗೆ ಪ್ರಿಲಿಮರಿ ಪ್ಲೀಸ್ ಅಂಡರ್ ಸನ್ನಿಹಿತ ಈಗ ಡೂ ಯು ಪ್ಲೀಡ್ ಗಿಲ್ಟಿ ಅಂತ ಹೇಳುವಂಥದ್ದು ಕೆಲವೊಂದು ಇನಿಷಿಯಲಿ ಒಂದು ವಿಚಾರಗಳು ಇರ್ತವೆ ಫೈನಲ್ ಜಜ್ಮೆಂಟ್ ಕೊಡೋಕ್ಕಿಂತ ಮೊದಲು ಮೊದಲೇನ ಒಪ್ಕೊಂಡು ಬಿಡ್ತಾನೆ ಚಾರ್ಜಸ್ ಫ್ರೇಮ್ ಮಾಡಿದ ನಂತರ ಹೌದು ನಾನು ತಪ್ಪಿತಸ್ಥ ಅಂತ ಹೇಳಿ ಕೋರ್ಟ್ ಆಗಲೇ ಜಜ್ಮೆಂಟ್ ನೀಡ್ಬೋದು ಕೊನೆ ತನಕ ಕಾಯಬೇಕಂತ ಇಲ್ಲ ಆಯ್ತಾ ಹಾಗೆ ಒಂದು ಕೆಲವೊಂದು ಒಫೆನ್ಸಿಗೆ ನಿರ್ದಿಷ್ಟವಾಗಿ ಟೈಮ್ ಏನಿರತ್ತೆ ಇಂತಿಷ್ಟು ಟೈಮಲ್ಲಿ ಕೇಸನ್ನು ದಾಖಲೆ ಮಾಡಬೇಕಂತ ಹೇಳಿ ಅಂಥ ಒಂದು ಲಿಮಿಟೇಷನ್ ಟೈಮ್ ಇದೆ ಲಿಮಿಟೇಷನ್ ಅಂತ ಹೇಳಿ ಸೊ ಅದನ್ನು ಡಿಸ್ಕಷನ್ ಮಾಡಲಿಕ್ಕಿದೆ ಹಾಗೆ ಪ್ರಾವಿಷನಲ್ಸ್ ಟು ಬೇಲ್ ಆ್ಯಂಡ್ ಬಾಂಡ್ಸ್ ಬೇರೆ ಬೇರೆ ತರಹದ ಬೇಲ್ಸ್ ಇದೆ ಬೇಲೆಬಲ್ ಒಫೆನ್ಸಲ್ಲಿ ಬೇಲ್ ಆ್ಯಸ್ ಅ ಫ್ರೈಟ್ ನೀಡಬೇಕು ನಾನ್ ಬೇಲೆಬಲ್ ಒಫೆನ್ಸಲ್ಲಿ ಡಿಸ್ಕ್ರಿಷನಲ್ಲಿ ನೀಡ್ಬೋದು ಅಥವಾ ಕೆಲಸ ಅಂಡರ್ ಟ್ರಯಲ್ ಪ್ರಿಸ್ನಲ್ಸ್ಗೆ ಬೇಲನ್ನು ನೀಡುವಂಥ ಸಾಧ್ಯತೆ ಇರುತ್ತೆ ಅಥವಾ ಆ್ಯಂಟಿಸಿಪೇಟ್ರಿ ಬೇಲ್ ಅದ್ರ ಬಗ್ಗೆ ನಾವು ಓದಲಿಕ್ಕಿದೆ ಪ್ಲಸ್ ಏನಂತ ಅಂದರೆ ಬಾಂಡ್ಸ್ ಬಗ್ಗೆನೂ ತಿಳ್ಕೊಳ್ಳುವಂಥದ್ದಿರತ್ತೆ ಕೆಲವೊಂದು ಈಗ ನಾವು ಇದೆಲ್ಲ ಏನು ಗೊತ್ತಾ ಬೇರೆ ಬೇರೆ ಚಾಪ್ಟರ್ಸ್ಗಳು ಆಯಿತಾ ಬೇರೆ ಬೇರೆ ಚಾಪ್ಟರ್ಸ್ಗಳಲ್ಲಿ ಈ ವಿಚಾರ ಕೊಟ್ಟಿದ್ದಾರೆ ಬಟ್ ಇದೆಲ್ಲ ಕೂಡ ಕ್ರೋನಾಲಜಿಕಲಿ ಇಲ್ಲ ಒಂದೊಂದು ಒಂದೊಂದು ಕಡೆ ಹಾಗೆ ಮಾಡಿ ಕೊಟ್ಟಿದ್ದಾರೆ ಅದಕ್ಕೆ ನಮಗೆ ಕೆಲವೊಂದು ಸಲ ಏನಿದು ಕಷ್ಟ ಅಂತ ಅನಿಸ್ಬೋದು ಕೆಲವೊಂದು ಸಲ ಬಟ್ ಬಿಲೀಮಿ ಈ ನೀವು ಆ ಕ್ರಿಮಿನಲ್ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ಒಬ್ಬ ವ್ಯಕ್ತಿ ನೀವು ಆರೋಪಿ ಆದರೆ ಅಥವಾ ನೀವು ಆದರೆ ನೀವು ಪೊಲೀಸ್ ಆದರೆ ನೀವು ಆ ಪರಿಸ್ಥಿತಿಯಲ್ಲಿ ಹೇಗಿದ್ದೀರಿ ಆ ಪರಿಸ್ಥಿತಿಯಲ್ಲಿದ್ದಾಗ ಯಾವುದು ನ್ಯಾಯಸಮ್ಮತವಾದದ್ದು ಅಂತ ನೀವು ಜಸ್ಟ್ ಇಫ್ ಯು ಇಮ್ಯಾಜಿನ್ ಯುವರ್ ಸೆಲ್ಫ್ ಇನ್ ದಟ್ ಸಿಚುಯೇಷನ್ ಆ್ಯಂಡ್ ಥಿಂಕ್ ದೆನ್ ಡೆಫಿನೆಟ್ಲಿ ನಿಮಗೆ ಈ ಕಂಪ್ಲೀಟ್ ಕ್ರಿಮಿನಲ್ ಪ್ರೊಸೀಜರ್ ಕ್ರಿಮಿನಲ್ ಪ್ರೊಸೀಜರ್ ಅಂತಲ್ಲ ಲಾ ಏನಿದೆಯಲ್ಲ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಎಲ್ ಎಲ್ ಬಿ ಸ್ಟೂಡೆಂಟ್ಸ್ಗಳಿಗೆ ಹೇಳ್ತಾ ಇರುವಂಥದ್ದು ಎಷ್ಟೋ ಜನ ಕ್ಲಿಯರ್ ಆಗೋದಿಲ್ಲ ಕೆ ಎಸ್ ಎಲ್ ಯುದಲ್ಲಿ ನಮ್ಮದು ಇದು ಪಾಸ್ ಆಗೋದಿಲ್ಲ ಅಂತ ಹೇಳ್ತಾರೆ ಯಾಕೆ ನೀವು ಅದನ್ನು ಲೈಕ್ ಯು ಡು ನಾಟ್ ನಿಮ್ಮನ್ನು ನೀವು ಅದರಲ್ಲಿ ಕಾಣೋದಿಲ್ಲ ಓಕೆ ತುಂಬ ಲೈಕ್ ನಾನು ಹೇಳುವಂಥದ್ದು ನಿಮಗೆ ಏನು ಅಂತ ಅನಿಸ್ಬೋದು ಸೂಪರ್ಫಿಷಿಯಲ್ ಅಂತ ಅನ್ಸ್ಬೋದು ಮೇಲಿನ ಮೇಲೆ ಹೇಳ್ತಾ ಇದ್ದಾರೆ ಅಂತ ಅನ್ಸ್ಬೋದು ಬಟ್ ಬಿಲೀವ್ ಮಿ ನೀವು ಯಾವಾಗ ಅದನ್ನು ಪ್ರಾಕ್ಟಿಕಲಿ ನೀವು ಅದನ್ನು ಅರ್ಥ ಮಾಡ್ಕೊಳ್ತೀರಿ ಪ್ರಾಕ್ಟಿಕಲಿ ಈ ಸಂದರ್ಭದಲ್ಲಿ ಇದನ್ನು ಈ ರೀತಿ ಉಪಯೋಗಿಸ್ಬೋದು ಅಂತ ನೀವು ಅನ್ಸ್ ಅಂತ ಇದು ಮಾಡ್ಕೊಳ್ತೀರಿ ಆವಾಗ ಲಾ ಬಹಳ ಸುಲಭ ಆ್ಯಂಡ್ ಯು ವಿಲ್ ಸ್ಟಾರ್ಟ್ ಲವಿಂಗ್ ಇಟ್ ಇದ್ರೆ ಅಯ್ಯೋ ಎಕ್ಸಾಮ್ ಅಲ್ಲ ಎಕ್ಸಾಮ್ ಬರಿಬೇಕಲ್ಲ ಹೇಳ್ಕೊಂಡು ಈ ರೀತಿ ಆ ಮನೋಭಾವದಲ್ಲಿ ತುಂಬ ಜನ ಹೋಗ್ತಾರೆ ಇಲ್ಲ ಎಕ್ಸಾಮ್ ಈಸ್ ಆಲ್ವೇಸ್ ಅ ಸೆಲೆಬ್ರೇಷನ್ ನಾನು ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಾನು ಕೂಡ ಹೇಳ್ತಾ ಇದ್ದೆ ಯಾವಾಗಲೂ ಅದೊಂದು ಖುಷಿಯಿಂದ ಮಾಡಬೇಕು ಇಲ್ಲದ್ರೆ ಅದರ ಯೂಸ್ ಇಲ್ಲ ಯಾಕಂದರೆ ನಾವು ಲೈಫ್ ಲಾಂಗ್ ಓದಬೇಕಾಗಿರತ್ತೆ ಸೊ ಈಗ ನೀವು ಕೂಡ ಎಲ್ಲೆಲ್ಲಿ ಬಿ ತೊಗೊಂಡಿದ್ದೀರಿ ಅಂತ ಆದರೆ ಎಲ್ ಬಿ ತೊಗೊಂಡಿದ್ದೀರಿ ಅಂತ ಆದರೆ ಆವಾಗ ಲೈಕ್ ದಿನಕ್ಕೊಂದು ಆರೇಳು ಗಂಟೆ ನೀವು ಓದುವಂಥದ್ದು ಟೈಪ್ ಮಾಡುವಂಥದ್ದು ಬರೋವಂಥದ್ದೆಲ್ಲೇ ಕಳಿತೀರಿ ಅಲ್ವಾ ಸೊ ಹಾಗಿರುವಾಗ ಎಷ್ಟರ ಮಟ್ಟಿಗೆ ನೀವು ಇದಕ್ಕೆ ಡೆಡಿಕೇಶನ್ ಆಗಬೇಕು ಸೊ ಈಗ ಆ ಎಲ್ ಎಲ್ ಬಿದು ಒಂದು ಇದೇನಿದೆ ಸ್ಟ್ಯಾಂಡರ್ಡು ತುಂಬ ಕಮ್ಮಿ ಆಗ್ತಾ ಇದೆ ತುಂಬ ಜನ ಲೈಕ್ ಕಷ್ಟ ಅಂತ ಹೇಳ್ತಾರೆ ಪಾಸ್ ಪಾಸಾಗುವಂಥ ರೇಟ್ ಕಮ್ಮಿ ಇದೆ ಯಾಕೆ ಯಾಕಂದರೆ ನಾವು ಸ ಆ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಒಂದು ಒಂದು ಗೈಡ್ ಸಿಕ್ಕಿದ್ರೆ ಸಾಕು ಸಿಂಪಲ್ ಲಾಸ್ಟಿಗೆ ಫ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ಗಳನ್ನು ನೋಡಿಕೊಂಡು ನಾವು ಇದು ಅದನ್ನು ಆನ್ಸರ್ ಮಾಡೋಣ ಅಂತ ಹೇಳಿದ್ದು ಮಾಡ್ತೇವೆ ಆವಾಗ ನಾವು ಬರೀ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ನಾವು ಅರ್ಥ ಮಾಡಿಕೊಂಡ್ರೆ ಅದು ಬೇಸಿಕ್ಕಾಗಿ ನಮಗಿರುವಂಥ ಅದೇನಿದೆ ಪ್ರೊಸೀಜರ್ ಅರ್ಥ ಆಗಿರೋದಿಲ್ಲ ಎಲ್ಲಿಂದೂ ಈಗ ಸಪೋಸ್ ಈಗ ಇದು ಪ್ರೊಸೆಸ್ ಟು ಕಂಪೆಲ್ ಅಪಿಯರೆನ್ಸ್ ಅಂದರೆ ಏನು ಅದು ನಮಗದು ಏನಂತನೇ ಗೊತ್ತಿಲ್ಲ ನಾವು ಜಸ್ಟ್ ಬ್ಯಾಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ತುಂಬ ಸಲ ಕೇಳಿರ್ಬೋದು ಎಕ್ಸಾಮಲ್ಲಿ ನಾವು ಅದನ್ನು ಓದ್ಕೊಂಡಿರ್ತೇವೆ ಬಟ್ ನಮ್ಗೆ ಅರ್ಥ ಆಗಿರೋದಿಲ್ಲ ಸೊ ಹೀಗೆ ಮಾಡಬೇಡಿ ಆಯಿತಾ ವಾಟ್ ಎವರ್ ಇಟ್ ಈಸ್ ಡೂ ಇಟ್ ವಿತ್ ಹಂಡ್ರೆಡ್ ಪರ್ಸೆಂಟ್ ನೂರು ಪರ್ಸೆಂಟಕ್ಕೆ ಶೇಕಡ ನೂರು ಪರ್ಸೆಂಟ್ ಪ್ರತಿಶತ ನೀವು ಅದಕ್ಕೆ ಡೆಡಿಕೇಶನ್ ನೀಡಿ ಅವಾಗ ಖಂಡಿತವಾಗಿಯೂ ಎಕ್ಸಾಮ್ ಪಾಸ್ ಆಗುತ್ತೆ ಆ್ಯಂಡ್ ಯು ವಿಲ್ ಆಲ್ಸೋ ಅರ್ನ್ ಅ ಗುಡ್ ನಿಮ್ಗೊಂದು ರೆಪ್ಯುಟೇಷನು ಇದೆ ಇರುತ್ತೆ ಹಾಗೂ ನಿಮ್ಗೊಂದು ನಾಲೆಜ್ ಯು ವಿಲ್ ಬಿ ಅಲೆಜಬಲ್ ಪರ್ಸನ್ ಸೊ ಇದೊಂದು ಸೆಕೆಂಡ್ ಯೂನಿಟ್ ಆಯಿತಾ ಇನ್ನು ಥರ್ಡ್ ಯೂನಿಟ್ ಥರ್ಡ್ ಯೂನಿಟಲ್ಲಿ ನಾವು ಏನು ಕಾಣ್ತೇವೆ ಅಂದರೆ ಟ್ರಯಲ್ ಪ್ರೊಸೆಸ್ ಸೊ ಇದೇನಾಗಿತ್ತು ಪ್ರೀ ಟ್ರಯಲ್ ಪ್ರೊಸೆಸ್ ಟ್ರಯಲ್ ಆಗೋಕ್ಕಿಂತ ಮೊದಲು ಆಯಿತಾ ಕೆಲವೊಂದು ಸಲ ಕಂಪ್ಯೂಟರ್ನ ಡಿಸ್ಮಿಸ್ ಮಾಡುವಂಥದ್ದು ಪ್ಲೀ ಗಿಲ್ಟಿ ಅದೆಲ್ಲ ಇದಲ್ಲ ಅದೆಲ್ಲ ಸ್ವಲ್ಪ ಟ್ರಯಲ್ಗಿಂತ ಮೊದಲು ಟ್ರಯಲ್ ಅಂದರೆ ಏನು ಟ್ರಯಲ್ ಅಂದರೆ ಆ್ಯಕ್ಚುಲಿ ಈಗ ಸೆಷನ್ಸ್ ಕೋರ್ಟಲ್ಲಿ ಒಂದು ರೀತಿ ಟ್ರಯಲ್ ಆಗುತ್ತೆ ಅಥವಾ ವಾರೆಂಟ್ ಕೇಸಲ್ಲಿ ಒಂದು ರೀತಿ ಟ್ರಯಲು ಸಮನ್ಸ್ ಕೇಸಲ್ಲಿ ಒಂದು ರೀತಿ ಟ್ರಯಲು ಸಮರಿ ಟ್ರಯಲ್ ಅಂತ ಇದೆ ಅದ್ರಲ್ಲಿ ತಗೊಳ್ಳುವಂಥ ಎವಿಡೆನ್ಸ್ ಬೇರೆ ಬೇರೆ ರೀತಿಯಲ್ಲಿ ಆಗುತ್ತೆ ಅದಕ್ಕೆ ಬೇರೆ ಬೇರೆ ರೂಲ್ಸ್ ಇದೆ ಅಕ್ಯೂಸನ್ನು ತೊಗೊಳ್ಳುವಂಥ ಒಂದು ಎವಿಡೆನ್ಸ್ ಬೇರೆ ಅಥವಾ ತ್ರೀ ಮಂತ್ರಿ ಸ್ಟೇಟ್ಮೆಂಟ್ ಅಂತ ಮೊದಲು ಕರಿತಿದ್ರು ಪರ್ಸನಲಿ ಎಕ್ಸ್ಪ್ಲೇನ್ ಮಾಡುವಂಥದ್ದು ಜಡ್ಜ್ ಮತ್ತು ಅಕ್ಯೂಸ್ನ ಮಧ್ಯೆ ಆಗುವಂಥ ಒಂದು ಸಂಭಾಷಣೆ ಅಂತ ಹೇಳ್ಬೋದು ಲಾಯರ್ ಇರೋದಿಲ್ಲ ಇದರಲ್ಲಿ ಆಯಿತಾ ಅಂದರೆ ಲಾಯರ್ ಅಸಿಸ್ಟೆನ್ಸ್ ಇರುತ್ತೆ ಬಟ್ ಆಗಿ ಜಡ್ಜ್ ಮತ್ತು ಅಂದರೆ ಮ್ಯಾಜಿಸ್ಟ್ರೇಟ್ ಮತ್ತು ಆರೋಪಿ ಅವರಿಬ್ಬರ ಮಧ್ಯೆ ಯಾಕಪ್ಪ ನಿನ್ನ ವಿರುದ್ಧ ಈ ರೀತಿ ಕೇಸ್ ಇದೆ ಇಷ್ಟು ಎವಿಡೆನ್ಸ್ ಸಿಕ್ಕಿದೆ ನೀನು ಏನತ್ರ ಕೊಡ್ತಿದ್ದಿಕ್ಕೆ ಅಂತ ಹೇಳಿ ಅವನತ್ರ ಪರ್ಸ್ನಲಿ ಎಕ್ಸ್ಪ್ಲೇನ್ ಮಾಡಬೇಕಾಗಿರುವಂಥ ಒಂದು ಸ್ಟೇಟ್ಮೆಂಟ್ ತೊಗೊಳ್ತಾರೆ ಸೊ ಅದೆಲ್ಲ ಟ್ರಯಲಲ್ಲಿ ಆಗುವಂಥ ವಿಚ ವಿಷಯಗಳು ಇಲ್ಲಿ ನೀವು ಓದ್ತೀರಿ ಸೊ ಎವಿಡೆನ್ಸ್ ಆ್ಯಂಡ್ ಜನರಲ್ ಪ್ರಾವಿಷನ್ಸ್ ಹಾಗೆ ರಾಜಿ ಮಾಡ್ಕೊಳ್ಳೋಂಥದ್ದು ಕೆಲವೊಂದು ಅಫೆನ್ಸ್ಗಳನ್ನ ರಾಜಿ ಮಾಡ್ಕೊಂಡು ಬಿಡ್ಬೋದು ಅದು ಆದ ಹಾಗೆ ಅಕುಡ ಅಂದರೆ ಬಿಡುಗಡೆ ಹಾಗೆ ಆ್ಯಕ್ಚುಲಿ ರಾಜಿ ಮಾಡ್ಕೊಂಡ್ರೆ ಅವ್ರ ಮೇಲೆ ಆಪಾದನೆ ದೋಷ ದೋಷರಹಿತರಾಗ್ತಾರೆ ಅವರು ಸೊ ಅದೊಂದು ನಾವು ಕಾಣ್ತೇವೆ ಹಾಗೆ ಸೆಂಟೆನ್ಸ್ ಪನಿಷ್ಮೆಂಟ್ ಕೊಟ್ಟರೆ ಒಂದಾದ್ರ ನಂತರ ಈಗ ಒಬ್ಬ ಕಳ್ಳತನ ಮಾಡಿರ್ತಾನೆ ಗಾಯ ಮಾಡಿರ್ತಾನೆ ಹಾಗೆ ಬೆದರಿಕೆ ಒಡ್ಡಿರ್ತಾನೆ ಇದೆಲ್ಲದಕ್ಕೂ ಮೂರು ವರ್ಷ ಪನಿಷ್ಮೆಂಟ್ ಅಂತ ತಿಳ್ಕೊಳ್ಳಿ ಈ ಮೂರು ವರ್ಷ ಪನಿಷ್ಮೆಂಟು ಆಗಿದೆ ಅಂದರೆ ಮೂರು ಒಂದು ಕಳ್ಳತನಕ್ಕೆ ಮೂರು ವರ್ಷ ಆದ ನಂತರ ಮತ್ತೆ ಗಾಯ ಮಾಡಿದಕ್ಕೆ ಮೂರು ವರ್ಷ ಹೀಗೆ ಒಂಬತ್ತು ವರ್ಷ ಅವನು ಅನುಭವಿಸ್ಬೇಕಾ ಅಥವಾ ಈ ಎಲ್ಲ ಪನಿಷ್ಮೆಂಟ್ಗಳಿಗೂ ಮೂರು ವರ್ಷ ಒಂದೇ ಸಲ ಅನುಭವಿಸ್ಬೇಕಾ ಹೇಳುವಂಥದ್ದು ಅದ್ರ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದೆ ಆ್ಯಕ್ಚುಲಿ ಸೆಂಟೆನ್ಸ್ ಯಾವ ರೀತಿ ರನ್ ಆಗುತ್ತೆ ಪನಿಷ್ಮೆಂಟ್ ನೀಡಿದಾಗ ಅಂತ ಸೊ ಅದು ಕನ್ಕರೆಂಟ್ ಮತ್ತು ಕಾನ್ಸಿಕ್ಯೂಟಿವ್ ರನ್ನಿಂಗ್ ಆಫ್ ಸೆಂಟೆನ್ಸ್ ಅಂತ ಹೇಳ್ತಾರೆ ಹಾಗೆ ಕೋರ್ಟ್ ಜಜ್ ಮ್ಯಾಜಿಸ್ಟ್ರೇಟ್ ಕೋರ್ಟು ಅಥವಾ ಸೆಷನ್ಸ್ ಕೋರ್ಟು ಜಜ್ಮೆಂಟ್ ಮಾಡಿದೆ ಜಜ್ಮೆಂಟ್ ಮಾಡಿದ ನಂತರ ಅಪೀಲ್ ಹೋಗಬೇಕಲ್ವಾ ಅಪೀಲ್ ರೆಫರೆನ್ಸ್ ರಿವಿಷನ್ನು ಇದರಲ್ಲಿ ನಾವು ಕಾಣ್ತೇವೆ ಪ್ಲಸ್ ಇದನ್ನು ಯಾವ ರೀತಿ ಅಪೀಲ್ಗೆ ಹೋಗಬೇಕು ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಬಿಡುಗಡೆ ಆಗ್ತಾರಾ ಅಥವಾ ಕಸ್ಟಡಿಗೆ ತೊಗೊಳ್ತಾರಾ ಹೇಳೋಂಥದ್ದೆಲ್ಲ ನಾವು ನೋಡ್ತೇವೆ ಹಾಗೆ ಸೆಕ್ಯೂರಿಟಿ ಫಾರ್ ಕೀಪಿಂಗ್ ಪೀಸ್ ಆ್ಯಂಡ್ ಗುಡ್ ಬಿಹೇವಿಯರ್ ಇದು ನೋಡಿ ಇದು ಬಾಂಡ್ ತಗೊಳ್ಳುವಂಥದ್ದು ಆ್ಯಕ್ಚುಲಿ ಯಾರೂ ಇನ್ನೂ ಒಫೆನ್ಸ್ ಮಾಡಿಲ್ಲ ಬಟ್ ಮೊದಲೇ ಆಸ್ ಅ ಪ್ರಿಕಾಷನರಿ ಮೆಜರು ಈ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟು ಡಿ ಸಿ ಎಲ್ಲ ಅವ್ರ ಹತ್ರ ಬಾಂಡ್ ತಗೊಳ್ತಾರೆ ನೀನು ಸನ್ನಡತೆಯ ಕಾಪಾಡಬೇಕು ನೀನು ಶಾಂತಿಯನ್ನು ಕಾಪಾಡಬೇಕು ಅಂತ ಹೇಳುವಂಥದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ಲಸ್ ಇದೊಂದು ಮೇಂಟೆನೆನ್ಸ್ ಅಂತ ಹೇಳುವಂಥದ್ದಲ್ಲ ಅದು ವೆರಿ ಇಂಪಾರ್ಟೆಂಟ್ ಇದು ತುಂಬ ಇದರಲ್ಲಿ ನಾವು ನೋಡ್ಬೋದು ಸೊ ಮೇಂಟೆನೆನ್ಸ್ ಯಾರ್ಯಾರು ಮೇಂಟೆನೆನ್ಸ್ ಕೇಳ್ಬೋದು ಯಾರಿಂದ ಕೇಳ್ಬೋದು ಎಂಥ ಸಂದರ್ಭದಲ್ಲಿ ಕೇಳ್ಬೋದು ಯಾವ ಸಂದರ್ಭದಲ್ಲಿ ಕೇಳಲಿಕ್ಕೆ ಆಗೋದಿಲ್ಲ ಹೇಳುವಂಥದ್ದೆಲ್ಲ ಸುಮಾರು ವಿಚಾರಗಳಿವೆ ಎಷ್ಟು ಅಮೌಂಟ್ ತನಕ ಮೇಂಟೆನೆನ್ಸ್ ಕೇಳ್ಬೋದು ಸೊ ಈ ವಿಚಾರಗಳನ್ನು ನಾವಿಲ್ಲಿ ಈ ಟ್ರಯಲ್ ಪ್ರೊಸೆಸಲ್ಲಿ ನಾವು ಕಾಣ್ತೇವೆ ಇನ್ನು ನೆಕ್ಸ್ಟ್ ಯೂನಿಟ್ ಫೋರಲ್ಲಿ ಇದು ಲೈಕ್ ಮಿಸ್ಲೇನಿಯಸ್ ಲೈಕ್ ಜಜ್ಮೆಂಟು ಜಜ್ಮೆಂಟ್ ಆದಾಗ ಫಾರ್ಮೆಟ್ ಹೇಗಿರಬೇಕು ಜಜ್ಮೆಂಟನ್ನು ನೀವು ಆಲ್ಟ್ರ್ ಮಾಡ್ಬೋದಾ ಅಥವಾ ಕೇಸಸನ್ನು ಯಾವ ರೀತಿ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಈಗ ಪನಿಷ್ಮೆಂಟ್ ನೀಡಾಗಿಬಿಟ್ಟಿದೆ ಬಟ್ ಅದನ್ನು ಸ್ವಲ್ಪ ದಯಾ ಈಗ ಡೆತ್ ಸೆಂಟೆನ್ಸ್ ಆದರೆ ಅದಕ್ಕೆ ಸ್ವಲ್ಪ ದಯಾ ಏನು ಹೇಳ್ತಾರೆ ದಯೆಯನ್ನ ಕೋರಿ ಇವರು ಅರ್ಜಿ ಹಾಕ್ತಾರೆ ಮರ್ಸಿ ಪೆಟಿಷನ್ ಅಂತ ಹೇಳುವಂಥದ್ದು ಹೊಸದಾಗಿ ಇಲ್ಲಿ ಇನ್ಕ್ಲೂಡ್ ಮಾಡಿದೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮೊದಲು ಇರಲಿಲ್ಲ ಈಗ ಹೊಸದಾಗಿ ಇನ್ಕ್ಲೂಡ್ ಮಾಡಿದೆ ಪ್ಲಸ್ ಆ ಒಂದು ಪನಿಷ್ಮೆಂಟ್ ಅವಧಿಯನ್ನು ಈಗ ಲೈಫ್ ಇಂಪ್ರೂವ್ಮೆಂಟ್ ಆದವನನ್ನು ಹದಿನೈದು ವರ್ಷಕ್ಕೆ ಬಿಡುಗಡೆ ಮಾಡಬಹುದು ಇದೆಲ್ಲ ಕಮ್ಯುಟೇಷನ್ ಆಫ್ ಸೆಂಟೆನ್ಸ್ ರೆಮ್ಯೂಷನ್ ಆಫ್ ಸೆಂಟೆನ್ಸ್ ಇದೆಲ್ಲ ನಾವು ಕಾಣ್ತೇವೆ ಹಾಗೆ ಪ್ರಾಪರ್ಟಿ ನಿಮ್ಮ ಮೊಬೈಲ್ ಫೋನನ್ನು ಸೀಸ್ ಮಾಡಿಬಿಟ್ಟಿದ್ದಾರೆ ಯಾವುದೋ ಒಂದು ಕೇಸಲ್ಲಿ ಅದು ಇನ್ನೂ ಇದ್ರ ತನಕ ಅಲ್ಲೇ ಇರಬೇಕಾ ಅಥವಾ ಯಾರ್ದು ವೆಹಿಕಲ್ ಸೀಸ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ತನಕ ಸೀಸ್ ಹಾಕೊಂಡೇ ಇರಬೇಕಾ ಟ್ರಯಲ್ ಮುಗಿಯ ತನಕ ಅದಕ್ಕೋಸ್ಕರ ನೀವು ಕಸ್ಟಡಿ ಕೇಳಬಹುದು ಆ ಕಸ್ಟಡಿ ಕೇಳುವಾಗ ಎಲ್ಲೊಂದು ಪ್ರೊಸೀಜರ್ ಇದೆ ಅದನ್ನ ಇಲ್ಲಿ ನಾವು ಕಾಣ್ತೇವೆ ಹಾಗೆ ಪೊಲೀಸ್ ಯಾವ್ಯಾವ ರೀತಿಯ ಪ್ರಿವೆಂಟಿವ್ ಆಕ್ಷನ್ ಮಾಡ್ಬೋದು ಹೇಳುವಂಥದ್ದು ಹಾಗೆ ಇರೆಗ್ಯುಲರ್ ಪ್ರೊಸೀಡಿಂಗ್ಸ್ ಪ್ರಿವೆಂಟಿವ್ ಆಕ್ಷನ್ ಅಂದ್ರೆ ಈಗ ಪೊಲೀಸರು ಯಾರೊಬ್ಬ ಅಪರಾಧ ಮಾಡಲಿಕ್ಕೆ ಇದ್ದಾನೆ ಸೊ ಅವನನ್ನು ಕೂಡಲೇ ಅರೆಸ್ಟ್ ಮಾಡ್ಬೋದು ಬೇಕಿದ್ರೆ ಸೊ ಪ್ರಿವೆಂಟಿವ್ ಆಕ್ಷನ್ ಅಂತ ಹೇಳಿ ಹಾಗೆ ಇರೆಗ್ಯುಲರ್ ಪ್ರೊಸೀಡಿಂಗ್ಸ್ ಕೆಲವೊಂದು ಪ್ರೊಸೀಡಿಂಗ್ಸು ಸರಿಯಾದ ಮ್ಯಾಜಿಸ್ಟ್ರೇಟ್ ನಡೆಸಿದ್ರೆ ಕೆಲವೊಂದು ವಾಯ್ಡ್ ಆಗಿಬಿಡತ್ತೆ ಅದಕ್ಕೆ ಇದೇ ಇಲ್ಲ ವ್ಯಾಲಿಡಿಟಿನೇ ಇಲ್ಲ ಕೆಲವೊಂದು ಸರಿ ಇರುತ್ತೆ ತೊಂದರೆ ಇಲ್ಲ ಸಣ್ಣ ಪುಟ್ಟ ಮಿಸ್ಟೇಕ್ ಅಂತ ಹೇಳಿ ಆ ಮ್ಯಾಜಿಸ್ಟ್ರೇಟ್ ನಡೆಸಿರುವಂಥ ಪ್ರೊಸೀಜರ್ಗೆ ವ್ಯಾಲಿಡಿಟಿ ಇರುತ್ತೆ ಆಯಿತಾ ಅದೊಂದು ಇರೆಗ್ಯುಲರ್ ಪ್ರೊಸೀಡಿಂಗ್ಸು ಹಾಗೆ ಪ್ರೊಟೆಕ್ಷನ್ ಆಫ್ ವಿಕ್ಟಿಮ್ಸ್ ಕಾಂಪನ್ಸೇಷನ್ ಆ್ಯಂಡ್ ಟ್ರೀಟ್ಮೆಂಟ್ ಈ ವಿಕ್ಟಿಮ್ಗಳ ಇದೇನಂತ ಇದೆ ಅಲ್ವಾ ಅವರಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಮುಂಚೆ ನೋಡಿ ಯಾವತ್ತೂ ಗೌರ್ಮೆಂಟ್ ನಡೆಸುವಂಥದ್ದು ಕ್ರಿಮಿನಲ್ ಕೇಸಲ್ಲ ವಿಕ್ಟಿಮ್ ಪರವಾಗಿ ಯಾಕೆಂದರೆ ಅದು ಕ್ರಿಮಿನಲ್ ಒಫೆನ್ಸ್ ಹೇಳುವಂಥದ್ದು ಏನಿದೆ ಅಲ್ಲ ಅದು ಕೇವಲ ವ್ಯಕ್ತಿಗತವಾಗಿ ಆಗುವಂಥದ್ದಲ್ಲ ಅದು ಇಡೀ ಒಂದು ಮಾನವತೆಯ ವಿರುದ್ಧ ಅಲ್ವಾ ಮಾನವೀಯತೆ ಅಥವಾ ಒಂದು ಸ್ಟೇಟ್ ರಾಜ್ಯದ ವಿರುದ್ಧ ಆಗುವಂಥ ಒಂದು ಒಫೆನ್ಸ್ ಆಗಿರುತ್ತೆ ಅದಕ್ಕೆ ರಾಜ್ಯವೇ ಅಂದರೆ ಸ್ಟೇಟ್ ಅದು ವಿಕ್ಟಿಮ್ ಪರವಾಗಿ ಕೇಸ್ ನಡೆಸುತ್ತೆ ಸೊ ವಿಕ್ಟಿಮ್ಸ್ಗಳಿಗೆ ಆ್ಯಕ್ಚುಲಿ ಏನೂ ಹೇಳಿಕೆನೇ ಇರಲಿಲ್ಲ ಮೊದ್ ಮೊದಲಾದರೆ ಬಟ್ ಆಮೇಲೆ ಆಮೇಲೆ ಗ್ರ್ಯಾಜುಲಿ ಕ್ರಿಮಿನಲ್ ಪ್ರೊಸೀಜರಲ್ಲಿ ನಾವು ನೋಡ್ತಾ ಹೋದಾಗೆ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಆಗ್ತಾ ಬಂತು ವಿಕ್ಟಿಮ್ಸ್ಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಇಲ್ಲಿ ಕೊಟ್ಟರು ಹಾಗೆ ಕಾಂಪನ್ಸೇಷನ್ ವಿಕ್ಟಿಮ್ ಕಾಂಪನ್ಸೇಷನ್ ಸ್ಕೀಮ್ ಅದೆಲ್ಲ ಇತ್ತು ಟ್ರೀಟ್ಮೆಂಟ್ ಕೊಡಬೇಕು ಅಂತೆಲ್ಲ ಸಿ ಆರ್ ಸಿಲೇ ಇನ್ಕ್ಲೂಡ್ ಮಾಡಿದ್ರು ಮೊದಲೇ ಇನ್ಕ್ಲೂಡ್ ಮಾಡಿದರು ಈಗಲೂ ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ ಅದು ಹೆಚ್ಚಾಗಿ ಯಾವಾಗ ಇದರದ್ದು ಬಲ ಅಂತಂದರೆ ಯಾವಾಗ ನಿರ್ಭಯ ಕೇಸ್ ಆಯ್ತಲ್ವಾ ನಿರ್ಭಯ ಕೇಸ್ ಎರಡು ಸಾವಿರದ ಆಯ್ತಲ್ಲ ಆ ಸಂದರ್ಭದಲ್ಲಿ ಅದಕ್ಕೆ ಬಲ ಬಂತು ಹ್ಞೂ ಅದರಲ್ಲಿ ಅಮೆಂಡ್ಮೆಂಟ್ ಮಾಡಿದರು ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಅಮೆಂಡ್ಮೆಂಟ್ ಮಾಡಿದರು ಸೊ ಆವಾಗ ಅದು ವಿಕ್ಟಿಮ್ಸ್ಗೆ ಜಾಸ್ತಿ ಮಹತ್ವವನ್ನು ನೀಡಿದ್ರು ಇನ್ನು ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿಯಲ್ಲಿ ಇನ್ನೂ ಜಾಸ್ತಿ ಇನ್ನೂ ಜಾಸ್ತಿ ಮಹತ್ವವನ್ನು ನೀಡ್ತಾ ಹೋದರು ಆಯಿತಾ ಅದು ನಾವು ನೋಡ್ತೇವೆ ವಿಕ್ಟಿಮ್ಸ್ಗಳಿಗೆ ಕಾಪಿ ಕೊಡಬೇಕು ಹೇಳುವಂಥದ್ದು ಅವರಿಗೆ ಎಷ್ಟು ಇನ್ವೆಸ್ಟಿಗೇಷನ್ ಆಗಿದೆ ಹೇಳುವಂಥದ್ದು ವಿಚಾರವನ್ನು ತಿಳಿಸಬೇಕು ಹೇಳುವಂಥದ್ದು ಅದನ್ನೆಲ್ಲ ಕೂಡ ನಾವಿಲ್ಲಿ ಕಾಣ್ತೇವೆ ಹಾಗೆ ಇನ್ನು ಲಾಸ್ಟ್ ಯೂನಿಟ್ ಜ್ಯೂಯನಾ ಜಸ್ಟಿಸ್ ಆ್ಯಂಡ್ ಪ್ರೊಬೆಷನ್ ಆಫ್ ಅಫೆಂಡರ್ಸ್ ಆ್ಯಕ್ಟ್ ಅಂತ ಹೇಳಿ ಇದು ಕ್ರಿಮಿನಲ್ ಪ್ರೊಸೀಜರ್ಗೆ ಸಂಬಂಧಪಟ್ಟದ್ದೇ ಇದು ಯಾರಂದ್ರೆ ಈಗ ಚೈಲ್ಡ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಅಂತ ಹೇಳಿ ನಾವು ಕರಿತೇವಲ್ಲ ಈಗ ಹದಿಮೂರು ವರ್ಷದ ಒಂದು ಹುಡುಗ ಏನು ಅಪರಾಧ ಮಾಡ್ದ ಹದಿನಾರು ವರ್ಷದ ಹುಡುಗ ಅಪರಾಧ ಮಾಡ್ದ ಅವರೆಲ್ಲ ಮೈನರ್ಸ್ ಆಗಿರ್ತಾರೆ ಸೊ ಆ ಮೈನರ್ಸ್ ಗಳನ್ನ ಹೇಗೆ ಅವರನ್ನ ತಗೊಂಡೋಗಿ ಈ ಹಾರ್ಡ್ ಕೋರ್ ಕ್ರಿಮಿನಲ್ಸ್ ಜೊತೆ ಜೈಲಲ್ಲಿ ಹಾಕಿದ್ರೆ ಏನಾಗುತ್ತೆ ಅವರು ಅವರು ರಿಫಾರ್ಮ್ ಆಗೋ ಬದಲು ಅವ್ರು ಇನ್ನೂ ಕ್ರಿಮಿನಲ್ಸ್ ಗಳಾಗಬಹುದು ಅಲ್ವಾ ಸೊ ಅದಕ್ಕೋಸ್ಕರ ಮಕ್ಕಳೇನಿದಾರಲ್ಲ ಬಾಲ ಅಪರಾಧ ಅಂತ ಹೇಳಿ ಕರೀತಾರೆ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ನಡ್ಸ್ಕೊಳ್ತಾರೆ ಅವರನ್ನು ಡೀಲ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಅದಕ್ಕೊಂದು ಕಮಿಟಿ ಇದೆ ಅದಕ್ಕೊಂದು ಆ್ಯಕ್ಟ್ ಇದೆ ಜುವೆನಾಲ್ ಜಸ್ಟಿಸ್ ಬೋರ್ಡ್ ಅಂತ ಹೇಳುವಂಥ ಆ್ಯಕ್ಟ್ ಇದೆ ಆ ಬೋರ್ಡಲ್ಲಿ ಯಾರ್ಯಾರು ಇರ್ತಾರೆ ಅವರ ಪವರ್ಸ್ ಏನು ಹಾಗೆ ಚಾ ಚಿಲ್ಡ್ರನ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಅಥವಾ ಚೈಲ್ಡ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಹೇಳುವಂಥದ್ದಕ್ಕೆ ಏನು ಅದು ಪ್ರೊಸೀಜರ್ ಏನು ಹಾಗೆ ಅವ್ರನ್ನ ಯಾವ ರೀತಿ ರಿಹ್ಯಾಬಿಲೇಟ್ ಮಾಡ್ಬೋದು ಯಾವ ರೀತಿ ಅವ್ರನ್ನ ಕೇರ್ ಮಾಡಿ ಪ್ರೊಟೆಕ್ಟ್ ಮಾಡ್ಬೋದು ಹಾಗೆ ಚೈಲ್ಡ್ ವೆಲ್ಫೇರ್ ಕಮಿಟಿ ಇದ್ರ ಎಲ್ಲ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಮಾಹಿತಿಯನ್ನು ನಾವು ನೋಡ್ತೇವೆ ಹಾಗೆ ಇನ್ನೊಂದು ಪ್ರೊಬೇಷನ್ ಆಫ್ ಅಫೆಂಡರ್ಸ್ ಆ್ಯಕ್ಟ್ ಅಂತ ಇದೆ ಆ ಪ್ರೊಬೇಷನ್ ಆಫ್ ಅಫೆಂಡರ್ಸ್ ಆ್ಯಕ್ಟಲ್ಲಿ ಇದು ಕೂಡ ಹಾಗೆ ಪಾಪ ತುಂಬ ಯಂಗ್ ಒಫೆಂಡರ್ಸ್ ಇರ್ತಾರೆ ಇಪ್ಪತ್ತು ಇಪ್ಪತ್ತು ವರ್ಷದವರು ಅಥವಾ ಫಸ್ಟ್ ಟೈಮು ಒಫೆನ್ಸ್ ಮಾಡಿರ್ತಾರೆ ಅವರನ್ನೆಲ್ಲ ಕೂಡ ಜೈಲಿಗೆ ಒಂದೇ ಸಲ ಅಟ್ಟೋದಕ್ಕಿಂತ ಅವರಿಗೆ ಒಂದು ಎಚ್ಚರಿಕೆ ಕೊಡ್ಬೋದು ಅಥವಾ ಅವ್ರ ಹತ್ರ ಒಂದು ಬಾಂಡ್ ತೊಗೊಂಡು ನೀವು ಈ ರೀತಿ ಮಾಡಬೇಡಿ ಮುಂದೆ ಹೇಳುವಂಥ ಒಂದು ಬಾಂಡ್ ತೊಗೊಂಡು ಅವ್ರನ್ನ ಬಿಡುಗಡೆ ಮಾಡ್ಬೋದು ಸೊ ಅದಕ್ಕೆ ಪ್ರೊಬೇಷನ್ ಅಂತ ಹೇಳ್ತಾರೆ ಅದಕ್ಕೊಂದು ಸಪ್ರೇಟ್ ಕಾನೂನಿದೆ ದ ಪ್ರೊಬೇಷನ್ ಆಫ್ ಒಫೆಂಡರ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಅಂತ ಹೇಳಿ ಸೊ ಅದರಲ್ಲಿ ಕೋರ್ಟ್ಗೆ ಏನೇನು ಪವರ್ ಇದೆ ಯಾವ ಸಂದರ್ಭದಲ್ಲಿ ಪ್ರೊಬೇಷನ್ ಮೇಲೆ ಬಿಡುಗಡೆ ಮಾಡ್ಬೋದು ಯಾವ ಸಂದರ್ಭದಲ್ಲಿ ಅಡ್ಮಾನೇಷನ್ ಅಂತ ಹೇಳ್ತಾರೆ ಅಡ್ಮಾನೇಷನ್ ಅಂದರೆ ಎಚ್ಚರಿಕೆ ಕೊಟ್ಟು ಬಿಡುಗಡೆ ಮಾಡುವಂಥದ್ದು ಸೊ ಅದರ ಬಗ್ಗೆ ನಾವು ಇಲ್ಲಿ ನಾವು ಕೆಲವೊಂದು ಕಾಣಲಿಕ್ಕೆ ಆಯಿತಾ ಸೊ ಇದಿಷ್ಟು ಐದು ಯೂನಿಟ್ಗಳನ್ನು ನಿಮಗೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಥವಾ ಕ್ರಿಮಿನಲ್ ಲಾ ಟು ಅಂತ ಏನು ಕರೀತಾರೆ ಎಲ್ 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 ಬಿ ಸ್ಟೂಡೆಂಟ್ಸ್ಗಳಿಗೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಸೊ ಹೀಗೆ ಇರುವಾಗ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಒಂದೊಂದೇ ಆ ವಿಷಯ ನಿಮಗೆ ಆ ಚಾಪ್ಟರ್ ಇದೆ ನೀವು ಹಾಗೆ ಓದ್ತೀರಿ ಅಂದರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಬೇರೆ ಆಕ್ಟ್ ತೊಗೊಂಡು ನೀವು ಓದ್ತೀರಿ ಅಂದರೆ ಕೆಲವೊಂದೆಲ್ಲ ಹಲವಾರು ಇದೆಲ್ಲ ಕೂಡ ಸಮರಿ ಟ್ರಯಲ್ಲು ಸಪ್ರೇಟ್ ಚಾಪ್ಟರ್ ಇದೆ ಬೇರೆ ಆ್ಯಕ್ಟ್ ನೋಡಿಕೊಂಡು ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳಿ ಆಯಿತಾ ಸೊ ಇದಿಷ್ಟು ಆದ ನಂತರ ಸೊ ಇಫ್ ಆರ್ ಇಂಟ್ರೆಸ್ಟೆಡ್ ಇನ್ ದ ಕೋರ್ಸ್ ಸೊ ವಿ ಆರ್ ಸ್ಟಾರ್ಟಿಂಗ್ ನ್ಯೂ ಕೋರ್ಸ್ ಅದು ನವೆಂಬರ್ ಹನ್ನೊಂದರಿಂದ ಸೋಮವಾರದಿಂದ ಪ್ರಾರಂಭ ಆಗ್ತಾ ಇದೆ ಲೈವ್ ಅಲ್ಲ ರೆಕಾರ್ಡೆಡ್ ಪ್ರತಿದಿನ ಒಂದೊಂದು ವೀಡಿಯೋನ ನಾವು ರೆಕಾರ್ಡ್ ಮಾಡಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೇವೆ ಯಾಕೆಂದರೆ ಅದು ಎಲ್ರಿಗೂ ಆಕ್ಸೆಸೆಬಲ್ ಇರಲಿ ಅಂತ ಈ ವರ್ಷ ನೋಡೋರು ಮುಂದಿನ ವರ್ಷ ನೋಡೋರು ಎಲ್ರಿಗೂ ಕೂಡ ಅದು ಆಕ್ಸೆಸೆಬಲ್ ಇರೋ ಥರ ವಿ ಆರ್ ಡೂಯಿಂಗ್ ಅ ಪರ್ಟಿಕ್ಯುಲರ್ ಕೋರ್ಸ್ ಆಯಿತಾ ಸೊ ಸುಮಾರು ನಲ್ವತ್ತು ಈಗ ನಾನು ಇಷ್ಟು ಬೇರೆ ಬೇರೆ ಚಾಪ್ಟರ್ಸ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದೆಲ್ಲ ಸೊ ಸುಮಾರು ಒಂದು ನಲ್ವತ್ತು ಬೇರೆ ಬೇರೆ ಡಿಫ್ರೆಂಟ್ ಟಾಪ್ಸ್ಗಳಿರ್ಬೋದು ಸೊ ಮಿನಿಮಮ್ ನಲ್ವತ್ತು ವೀಡಿಯೋಸ್ ಇರುತ್ತೆ ಬಟ್ ವಿಲ್ ಬಿ ಕವರಿಂಗ್ ದ ಎಂಟೈರ್ ಸಿಲೆಬಸ್ ಎಂಟೈರ್ ಸಿಲೆಬಸನ್ನು ಕವರ್ ಮಾಡ್ತೇವೆ ಸೊ ನಮ್ಮ ಟೈಮ್ ಫ್ರೇಮ್ ಅಂದರೆ ಈಗ ನವಂಬರ್ ಹನ್ನೊಂದರಿಂದ ಡಿಸೆಂಬರ್ ಮೂವತ್ತೊಂದರ ತನಕ ವಿ ಆರ್ ಹ್ಯಾವಿಂಗ್ ದ ಟೈಮ್ ಫ್ರೇಮ್ ಅಷ್ಟೊಳಗೆ ಮುಗಿಸುವಂಥದ್ದು ಹೆಚ್ಚು ಅಂದರೆ ಒಂದು ವಾರ ಎರಡು ವಾರ ವ್ಯತ್ಯಾಸ ಆಗ್ಬೋದು ಜನ್ವರಿ ಫಸ್ಟ್ ವಾರ ಎರಡನೇ ವಾರ ತನಕ ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬೋದು ಅದು ಬಿಟ್ಟರೆ ಅಲ್ಲಿ ತನಕ ವಿ ವಿಲ್ ಬಿ ಕಂಪ್ಲೀಟಿಂಗ್ ಒಂದು ವಾರದಲ್ಲಿ ಐದು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೇವೆ ಓಕೆ ಐದು ವೀಡಿಯೋಸ್ಗಳನ್ನು ಸಂಜೆ ಎಂಟು ಗಂಟೆ ನಂತರ ನಿಮಗೆ ಅವೈಲೇಬಲ್ ಇರುತ್ತೆ ಆ ವೀಡಿಯೋಸ್ಗಳು ಈಗೇನು ಸಿಲೆಬಸ್ ಅಪ್ಲೋಡ್ ಮಾಡ್ದಲ್ಲ ಹೇಳ್ದಲ್ಲ ಅದನ್ನೇ ವಿ ಆರ್ ಟೀಚಿಂಗ್ ಆಯಿತಾ ಸೊ ದಿಸ್ ಈಸ್ ಎಕ್ಸ್ಕ್ಲೂಸಿವ್ಲಿ ಯಾಕೆಂದರೆ ಕ್ರಿಮಿನಲ್ ಲಾ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಆಲ್ರೆಡಿ ನಾನು ನಮ್ಮ ಆ್ಯಪಲ್ಲಿ ಅವೈಲೇಬಲ್ ಇದೆ ಬಟ್ ಅದು ಕಂಪ್ಲೀಟ್ ಆಗಿ ಆ್ಯಕ್ಟ್ ಬೇರೆ ಆಕ್ಟನ್ನ ಇಟ್ಕೊಂಡು ಮಾಡಿರುವಂಥದ್ದು ಹೆಚ್ಚಾಗಿ ಜುಡಿಷರಿಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿಷನ್ಗೆ ಹೆಲ್ಪ್ ಆಗುವಂಥದ್ದು ಬಟ್ ಎಲ್ ಎಲ್ ಬಿ ಲಾ ಸ್ಟೂಡೆಂಟ್ಸ್ಗಳಿಗೆ ಸಂಪೂರ್ಣವಾಗಿ ಹೆಲ್ಪ್ ಆಗಲಿ ಹೇಳುವಂಥ ಕಾರಣಕ್ಕೆ ಸಿಲೆಬಸ್ಸನ್ನು ಇಟ್ಕೊಂಡು ವಿ ಆರ್ ಸ್ಟ್ರಕ್ಚರಿಂಗ್ ದಿಸ್ ಕೋರ್ಸ್ ಓಕೆ ನಿಮ್ಮ ಕಾಲೇಜ್ನಲ್ಲಿ ಮಾಡುವಂಥ ತುಂಬ ಡೀಟೇಲ್ಡ್ ಆದ ಕೋರ್ಸ್ ಅಲ್ಲ ಕಾಲೇಜಲ್ಲಿ ತುಂಬ ಅವರ್ಸ್ ಇರುತ್ತೆ ಇಲ್ಲಿ ಏನಂತಂದರೆ ಲೈಕ್ ಒನ್ ಮಿನಿಮಮ್ ಫಾರ್ಟಿ ಅವರ್ಸ್ ಅಂತ ನಾ ಹೇಳ್ತಾ ಇಲ್ಲ ಬಟ್ ಫಾರ್ಟಿ ವೀಡಿಯೋಸ್ ಆ ಟಾಪಿಕ್ಸ್ಗೆ ಇಂಪಾರ್ಟೆಂಟ್ ಹೈಲೈಟ್ಸ್ಗಳೇನು ಅದ್ರದ್ದು ಏನು ಅರ್ಥ ಅದ್ರದ್ದು ಕನ್ನಡದ ವಿವರಣೆ ಅದನ್ನು ನಾವು ಇದರಲ್ಲಿ ನೀಡಲಿಕ್ಕಿದ್ದೇವೆ ಆ್ಯಕ್ಚುಲಿ ಇದ್ರ ಪ್ರೈಸ್ ವ್ಯಾಲ್ಯೂ ಐದು ಸಾವಿರ ರೂಪಾಯಿ ಬಟ್ ಫಾರ್ ಎಲ್ ಎಲ್ ಬಿ ಸ್ಟೂಡೆಂಟ್ಸ್ಗಳಿಗೆ ಎಲ್ರಿಗೂ ಹೆಲ್ಪ್ ಆಗಲಿ ಹೇಳುವಂಥ ಕಾರಣಕ್ಕೆ ಒಂದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿನ ನಾವು ಇದಕ್ಕೆ ಕೋರ್ಸ್ ಆಗಿ ಇಟ್ಟಿದ್ದೇವೆ ಸೊ ಎನಿವನ್ ಇಸ್ ಇಂಟ್ರೆಸ್ಟೆಡು ಡೆಫಿನೆಟ್ಲಿ ಯು ಕ್ಯಾನ್ ಪರ್ಚೇಸ್ ದಿಸ್ ಕೋರ್ಸ್ ಈ ಪರ್ ಕೋರ್ಸನ್ನು ಪರ್ಚೇಸ್ ಮಾಡ್ಬೋದು ನಿಮಗೆ ವೀಡಿಯೋ ಹೇಗೆ ಸಿಗುತ್ತೆ ಅಂತ ಅಂದರೆ ಅಭಿಜ್ಞ ಅಂತ ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ನಿಮಗೆ ಗೂಗಲ್ ಪ್ಲೇ ಸ್ಟೋರಲ್ಲಿ ಅಭಿಜ್ಞಾ ಲಾಸ್ ಅಂತ ಆ್ಯಪ್ ಸಿಗುತ್ತೆ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಫೋನ್ ನಂಬರ್ ಹಾಕಿದರೆ ನಿಮಗೆ ಒ ಟಿ ಪಿ ಬರುತ್ತೆ ಅದ್ರ ಮುಖಾಂತರ ನೀವು ಲಾಗಿನ್ ಆಗ್ಬೋದು ಅದರಲ್ಲಿ ನಿಮಗೆ ಬೇರೆ ಬೇರೆ ಕೋರ್ಸಸ್ಗಳು ಕಾಣ್ತವೆ ಅಥವಾ ಡಬ್ಲ್ಯೂ 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 ಡಾಟ್ ಅಭಿಜ್ಞ ಲೀಗಲ್ ಡಾಟ್ ಇನ್ ಅಂತ ಹೇಳಿ ವೆಬ್ಸೈಟಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು ಸೊ ಚೆಕ್ ಮಾಡಿದಾಗ ಇಲ್ಲಿ ಹೋಮ್ ಅಂತ ಇರತ್ತಲ್ಲ ಇಲ್ಲಿ ಹೋಮ್ ಅಂತ ಇಲ್ಲಿ ಕಾಣ್ತೀರಿ ಇಲ್ಲಿ ಕೋರ್ಸಸ್ ಅಂತ ಇದೆ ಈ ಕೋರ್ಸಸ್ ಅಂತ ಬಂದಾಗ ಯು ಕ್ಯಾನ್ ಸಿ ದ್ಯಾಟ್ ಇಲ್ಲೊಂದು ಹೊಸದಾದ ಕೋರ್ಸ್ ಲಾಂಚ್ ಆಗಿದೆ ಕ್ರಿಮಿನಲ್ ಲಾ ಟು ಅಂತ ಹೇಳಿ ಎಲ್ ಎಲ್ ಬಿ ಲೆಕ್ಚರ್ ಸೀರೀಸ್ ಒನ್ ಸೊ ಎಲ್ ಎಲ್ ಬಿ ಸ್ಟೂಡೆಂಟ್ಸ್ಗಳಿಗೆ ಸ್ಪೆಸಿಫಿಕ್ ಆಗಿ ಸ್ಟ್ರಕ್ಚರ್ ಮಾಡಿರುವಂಥ ಒಂದು ಕೋರ್ಸ್ ಇದು ಒಂದು ಸ್ಯಾಂಪಲ್ ವೀಡಿಯೋ ಕೂಡ ಇದೆ ಬೇರೆ ಒಂದು ಬಿ ಎನ್ ಎಸ್ ಸಂಬಂಧಪಟ್ಟದ್ದು ಒಂದು ಸ್ಯಾಂಪಲ್ ವೀಡಿಯೋ ಆಯಿತಾ ಸೊ ಅದರಲ್ಲಿ ನಿಮಗೆ ನೆಕ್ಸ್ಟ್ ಕಂಟೆಂಟು ಈಗ ಈಗ ಏನೂ ಇಲ್ಲ ಇದರಲ್ಲಿ ನವಂಬರ್ ಒಂದರಿಂದ ಸಾರಿ ನವಂಬರ್ ಹನ್ನೊಂದರಿಂದ ಒಂದೊಂದು ವೀಡಿಯೋ ಅಪ್ಲೋಡ್ ಆಗ್ತಾ ಆಗ್ತಾ ಇರುತ್ತೆ ಆಯಿತಾ ಸೊ ದಿಸ್ ಈಸ್ ಆಲ್ ಅಬೌಟ್ ಅವರ್ ಕೋರ್ಸ್ ಅಂತ ಹೇಳಿ ಹೇಳ್ಬೋದು ಈ ಕೋರ್ಸನ್ನು ನೀವು ಗೆಟ್ ದಿಸ್ ಕೋರ್ಸಿಂದ ಪರ್ಚೇಸ್ ಮಾಡಿದ್ರೆ ನಿಮ್ಮ ವಾಟ್ಸಾಪ್ಗೆ ಒಂದು ನಂಬರ್ ಬರುತ್ತೆ ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಮೆಂಟ್ ಕಂಪ್ಲೀಟ್ ಆಗುತ್ತೆ ಇನ್ನು ಐಫೋನ್ ಯೂಸರ್ಸ್ ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಇಲ್ಲಿ ಕಾಣ್ತಾ ಇದ್ದಲ್ಲ ಸ್ಕ್ರೀನಲ್ಲಿ ನೈನ್ ಜೀರೋ ತ್ರೀ ಸಿಕ್ಸ್ ಟೂ ಜೀರೋ ಒನ್ ಏಟ್ ಸೆವೆನ್ ಜೀರೋ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಐಫೋನ್ ಯೂಸರ್ಸ್ಗೆ ಯಾವ ರೀತಿ ಆ್ಯಪನ್ನು ಅವೈಲ್ ಮಾಡ್ಕೊಳ್ಳೋದು ಹೇಳುವಂಥದ್ದನ್ನು ತಿಳಿಸ್ಕೊಡ್ತೇವೆ ಓಕೆ ಸೊ ದಿಸ್ ವಾಚ್ ಆಲ್ ಅಬೌಟ್ ಅವರ್ ನಮ್ಮ ಸಿಲೆಬಸ್ ಇರ್ಬೋದು ಅಥವಾ ನಮ್ಮ ಸಿಲೆಬಸ್ಗೆ ಸಂಬಂಧಪಟ್ಟ ಹಾಗೆ ಕೋರ್ಸು ಇರ್ಬೋದು ಇಂಟ್ರೆಸ್ಟೆಡ್ ಇದ್ದರೆ ಖಂಡಿತವಾಗಿಯೂ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಎಲ್ ಎಲ್ ಬಿ ಫ್ರೆಂಡ್ಸ್ಗಳಿಗೆ ಬೇರೆ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ನಾನು ಮುಗಿಸ್ತಾ ಇದ್ದೇನೆ ಕೀಪ್ ವಾಚಿಂಗ್ ನಮಸ್ತೆ ಥ್ಯಾಂಕ್ ಯು